से पुराणे नीचिमणि भूषणे पद पद्धति घेवणे प्रमेय रत्नांची श्रीराम अठरा पुराणे हे त्याच्या अंगावरील रत्न खचित अलंकार त्यात प्रतिपादलेली तत्वे हीच रत्ने व छंदोबद्ध शब्द हीच त्यांची कोंदणे हो तथा ज्ञानेश्वर महाराजरू ಜ್ಞಾನಸ್ವರೂಪಿ ಆಗಿರ್ತಕ್ಕಂಥ ಗಣಪತಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಯಾವ ಪರಮಾತ್ಮ ಸ್ವರೂಪ ಅನ್ನುವಂಥದ್ದು ಜ್ಞಾನಸ್ವರೂಪವಾಗಿರ್ತಕ್ಕಂಥದ್ದನು, ಯಾವುದು ಕೇವಲ ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥದ್ದು ಜ್ಞಾನಸ್ವರೂಪವಾಗಿರ್ತಕ್ಕಂಥದ್ದನು, ಆ ಜ್ಞಾನಸ್ವರೂಪವಾಗಿರ್ತಕ್ಕಂಥ ಒಂದು ಪರಮಾತ್ಮ ತತ್ವ ಅನ್ನುವಂಥದ್ದು ಓಂಕಾರದ ಭಾವದಲ್ಲಿ ಪ್ರಕಟವಾಗಿ ಅದರ ಪರಮಾತ್ಮ ಸ್ವರೂಪ ಅನ್ನುವಂಥದ್ದನ್ನು ಜ್ಞಾನೇಶ್ವರ ಮಹಾರಾಜರು ಆ ಜ್ಞಾನದ ಒಂದು ಸಮಗ್ರವಾಗಿರ್ತಕ್ಕಂಥ ಒಂದು ಅರ್ಥವನ್ನು ಆ ಜ್ಞಾನದ ಭಾವಗಳನ್ನು ಯಾವ ಒಂದು ಸ್ವರೂಪದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಅಂದರೆ ಗಣೇಶನ ಸ್ವರೂಪದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಜ್ಞಾನ ಅನ್ನುವಂಥದ್ದೇನದನು ಅನೇಕ ಭಾವಗಳಲ್ಲಿ ಅಭಿವ್ಯಕ್ತವಾಗಲಿಕ್ಕೆ ಶಕ್ಯವಿದೆ. ಜ್ಞಾನ ಅನ್ನುವಂಥದ್ದು ಈ ಪ್ರಪಂಚದಲ್ಲಿ ಅನೇಕ ಭಾವಗಳಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು. ಜ್ಞಾನದ ಒಂದು ಏನಿವೆ ಅಂತಂದ್ರೆ ಅವಸ್ಥಾಗಳು, ಅರ್ಥಾತ್ ಏನಂದ್ರೆ ಜ್ಞಾನ ಅನ್ನುವಂಥದ್ದು ಸೂಕ್ಷ್ಮ ಸೂಕ್ಷ್ಮವಾಗಿರ್ತಕ್ಕಂಥ ಅವಸ್ಥೆಗಳು, ಅದೇ ರೀತಿಯಾಗಿ ಸ್ಥೂಲ ಸ್ಥೂಲವಾಗಿರ್ತಕ್ಕಂಥ ಅವಸ್ಥೆಗಳು. ಅದಕ್ಕನುಸಾರವಾಗಿ ಜ್ಞಾನೇಶ್ವರ ಮಹಾರಾಜರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಜ್ಞಾನದ ಒಂದು ಸ್ಥಾನ ಮಾನ, ಅದರ ಮಹತ್ವ, ಅದರ ಗೌರವ, ಅದರ ಮೌಲ್ಯ, ಅದರ ವೈಶಿಷ್ಟ್ಯ ಇತ್ಯಾದಿಗಳನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಗಣಪತಿಯ ಬೇರೆ ಬೇರೆ ಭಾವಗಳಲ್ಲಿ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಜ್ಞಾನ ಅನ್ನುವಂಥದ್ದು ಏನದನು ಯಾವ ರೀತಿಯಾಗಿ ಬೇರೆ ಬೇರೆ ಭಾವಗಳಲ್ಲಿ ಪ್ರಕಟ ಆಗ್ತದೆ ಅನ್ನೋದನ್ನು ಎಷ್ಟು ಸಮಗ್ರವಾಗಿ ಜ್ಞಾನೇಶ್ವರ ಮಹಾರಾಜರು ಈ ಒಂದು ಗಣಪತಿಯ ಸ್ವರೂಪದಲ್ಲಿ ವರ್ಣನೆ ಮಾಡ್ಯಾರ ಅಂತಂದ್ರೆ ಆ ಜ್ಞಾನದ ಯಾವ ಅಂಗನೂ ಉಳಿದಿಲ್ಲ ಅನ್ನುವಂಥ ಭಾವದಲ್ಲಿ ವರ್ಣನೆ ಮಾಡ್ಯಾರ. ಜ್ಞಾನದ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಅಂಗ ಅನ್ನುವಂಥದ್ದು ಏನಿಲ್ಲ ಅಂದರೆ ಓದಿಲ್ಲ ಅನ್ನುವಂಥ ರೀತಿಯಲ್ಲೇ ಜ್ಞಾನೇಶ್ವರ ಮಹಾರಾಜರು ಏನು ಮಾಡ್ಯಾರ ಅಂದರೆ ಈ ಗಣಪತಿಯ ಭಾವದಲ್ಲಿ ಭಾರತ ಏನು ಅಂದರೆ ಹಂಗಾರೆ ವಿಜ್ಞಾನವನ್ನು ಇದಾಗಿ ಹೇಳ್ಯಾರೇನ್ರಿ ಅಂತ ತಿಳ್ಕೊಂಡು ಕೇಳಿದ್ರೆ ವಿಜ್ಞಾನ ಅನ್ನುವಂಥದ್ದು ಯಾವ ಜ್ಞಾನದೊಳಗೆ ಅಂತರ್ಗತದನೋ ಅಂಥ ಜ್ಞಾನವನ್ನು ಹೇಳಿದ. ಮುಖ್ಯವಾಗಿ ಅವ್ರು ಏನು ಮಾಡಬೇಕಾಗಿರೋದ್ರೆ ಅಧ್ಯಾತ್ಮಶಾಸ್ತ್ರವನ್ನು ಹೇಳಬೇಕಾಗಿರೋದ್ರಿಂದ ಅಧ್ಯಾತ್ಮಶಾಸ್ತ್ರ ಯಾವುದರೊಳಗೆ ಏನದ ಅಂತಂದ್ರೆ ಅಂಶಭಾವದಲ್ಲಿ ಆದರೂ ಅದನು ಅಧ್ಯಾತ್ಮಶಾಸ್ತ್ರ ಅನ್ನುವಂಥದ್ದು ಯಾವುದರ ಮೂಲಕವಾಗಿ ಪ್ರತಿಪಾದಿತ ಆಗ್ತದನು ಅಂಥ ಎಲ್ಲ ಜ್ಞಾನವನ್ನು ಮುಖ್ಯವಾಗಿ ಜ್ಞಾನೇಶ್ವರ ಮಹಾರಾಜರಿಗೆ ಏನು ಮಾಡಬೇಕಾಗಿದ್ರೆ ವಿವರಣೆ ಮಾಡಬೇಕಾಗಿದೆ. ಅಂಥ ಎಲ್ಲ ಜ್ಞಾನ ಅನ್ನುವಂಥದ್ದು ಏನದಂದರೆ ಗಣಪತಿಯ ರೂಪದಲ್ಲಿ ಮೂರ್ತಿಮಂತ ಆಗಿದೆ ಅನ್ನುವಂಥದ್ದನ್ನು ಹೇಳೋದಕ್ಕಾಗಿ ಅರ್ಥಾತ್ ಆ ಓಂಕಾರದಿಂದ ಆವಿರ್ಭಾವ ಹೊಂದಿರತಕ್ಕಂಥ ಅಥವಾ ಆವಿಷ್ಕಾರ ಹೊಂದಿರತಕ್ಕಂಥ ಮೊದಲನೇ ಜ್ಞಾನದ ಸ್ವರೂಪ ಯಾವುದು ಅಥವಾ ಆಕಾರ ಯಾವುದು ಅಂತಂದರೆ ವೇದಗಳು ಅಂತೇಳಿ. ವೇದ ಅನ್ನುವಂಥವುಗಳೇನವನು ಆ ಜ್ಞಾನಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಪ್ರಥಮ ಆವಿಷ್ಕಾರ ಅನ್ನೋದೇ ವೇದ ಅಂತ. ವೇದಗಳು ಹೆಂಗವ ಅಂದರೆ ಶಬ್ದಮಯವಾಗಿರ್ತಕ್ಕಂಥವುಗಳು. ವೇದ ಅನ್ನುವಂಥವುಗಳು ಶಬ್ದಮಯವಾಗಿರೋದ್ರಿಂದ ಅಕ್ಷರ ಬ್ರಹ್ಮದಿಂದ ಯಾವ ಬ್ರಹ್ಮ ಪ್ರಕಟ ಆಯ್ತು ಅಂದರೆ ಶಬ್ದಬ್ರಹ್ಮ ಅನ್ನುವಂಥದ್ದು ಪ್ರಕಟ ಆಯ್ತು. ವೇದಗಳ ರೂಪದಲ್ಲೇ ಶಬ್ದಬ್ರಹ್ಮ ಅನ್ನುವಂಥದ್ದು ಪ್ರಕಟ ಆಯ್ತು. ಆ ವೇದ ಅನ್ನುವಂಥವುಗಳು ಸಹಿತ ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡತಕ್ಕಂಥವುಗಳು ಅನ್ನುವಂಥ ಮಾತನ್ನು ಜ್ಞಾನೇಶ್ವರ ಮಹಾರಾಜರು ಹೇಳಿದರು. ವೇದ ಪ್ರತಿಪಾದ್ಯ ಅಂತ ತಿಳ್ಕೊಂಡು ವೇದಗಳಿಂದ ಪರಮಾತ್ಮ ಸ್ವರೂಪವೇ ಪ್ರತಿಪಾದಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಅನ್ನುವಂಥದ್ರಿಂದ ವೇದಗಳು ಎಷ್ಟು ಸ್ಪಷ್ಟವಾಗಿ ಅರ್ಥಾರ್ಥ ಏನಂದ್ರೆ ವಾಚ್ಯವಾಚಕ ಭಾವವನ್ನು ಅಭೇದವಾಗಿರ್ತಕ್ಕಂಥ ಭಾವದೊಳಗೆ ಪರಮಾತ್ಮ ಸ್ವರೂಪವನ್ನು ವರ್ಣನೆ ಮಾಡ್ತಾವನು ಅಥವಾ ಹೊಂದ್ಯಾವನು ಅಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಅಥವಾ ಏನಂದ್ರೆ ಸಾಕ್ಷಾತ್ತಾಗಿ ಪ್ರಪಂಚದ ಯಾವ ಒಂದು ಏನು ಮಾಡಿಲ್ಲ ಅಂದರೆ ಶಬ್ದಗಳು ಸಹಿತ ಪರಮಾತ್ಮನನ್ನು ವಾಚ್ಯವಾಚಕವಾಗಿರ್ತಕ್ಕಂಥ ಅಭೇದ ಭಾವದಲ್ಲಿ ವರ್ಣನೆ ಮಾಡತಕ್ಕಂಥವುಗಳಿಲ್ಲ. ಆದ್ದರಿಂದ ವೇದಗಳಿಗೆ ಮಹತ್ವದ ವೇದಗಳು ಹೆಂಗವ ಅಂದರೆ ವಾಚ್ಯವಾಚಕ ಭಾವದಲ್ಲೇ ಅಭೇದವನ್ನು ಹೊಂದಿರತಕ್ಕಂಥವುಗಳು. ಆದ್ದರಿಂದ ಆ ವೇದಗಳು ಮನುಷ್ಯ ಅವುಗಳನ್ನು ಆ ಮನುಷ್ಯನಲ್ಲಿಂದ ಆ ವೇದಗಳು ಪ್ರಕಟ ಆದಾಗ ಅವೇನಾಗಿದ್ದು ಅಂದರೆ ಬುದ್ಧಿಯಿಂದ ವಿಚಾರ ಮಾಡಿ ತರ್ಕದಿಂದ ಅವುಗಳನ್ನು ಮನುಷ್ಯ ಏನು ಮಾಡಿದ ಅಂದರೆ ಪ್ರತಿಪಾದನೆ ಮಾಡಿದೇನು ಅಥವಾ ಅವು ವ್ಯಕ್ತ ಆದವು ಏನು ಅಂದರೆ ಹಾಗಿಲ್ಲ. ಆದ್ದರಿಂದನೇ ಅರ್ಥಾತ್ ಲೋಕಮಾನ್ ತಿಳ್ಕರಿಗೂ ಮತ್ತು ಯಾರಿಗೆ ವಾದ ಆಗಿತ್ತು ಈ ವಿಷಯದಲ್ಲಿ ಬಹಳ ಹಾಂ ಜಿನ್ಸಿ ವಾಲೆ ಭಾರಿ ದೊಡ್ಡ ಪಂಡಿತ ಇದ್ರು ಜಿನ್ಸಿ ವಾಲೆ ಅಂತ. ಅರ್ಥಾತ್ ಲೋಕಮಾನ್ ತಿಳ್ಕರಿ ಏನಂತಿದ್ರು ಅಂದರೆ ಸರಸ್ವತಿ ಪುತ್ರ ಅಂತಿದ್ರು ಅವರು. ಆದರೆ ಈ ವಿಷಯದಲ್ಲಿ ಅವ್ರಿಗಿವರೆಗೂ ಮತ್ತೆ ಭೇದಿತ್ತು. ಜಿನ್ಸಿವಾಲೆ ಏನಂತಿದ್ರು ಅಂತಂದ್ರೆ ವೇದ ಅನ್ನುವಂಥವುಗಳು ಮನುಷ್ಯನ ಕೃತಿ ಅಂತ ತಿಳ್ಕೊಂಡು ಹೇಳ್ತಿದ್ರು, ಮನುಷ್ಯ ವಿಚಾರ ಮಾಡಿ ಹೇಳತಕ್ಕಂಥವುಗಳು. ಲೋಕಮಾನ್ ತಿಳ್ಕರ ಏನಂತಿದ್ರು ಅಂದ್ರೆ ವೇದ ಅಂತಕ್ಕಂಥವುಗಳು ಅಪೌರುಷೇಯವಾಗಿರ್ತಕ್ಕಂಥವುಗಳು
ಅಂತ ತಿಳ್ಕೊಂಡು ಮಹಾರಾಜರ ಮುಂದೆ ಈ ವಿಚಾರ ನಡೀತು. ಇಕ್ಕೊಳ್ತಾರೆ ವೇದ ಅನ್ನುವಂಥವಳು ಏನವಂದ್ರೆ ಅಪೌರುಷೇಯವಾಗಿರ್ತಕ್ಕಂಥವು, ಯಾವುದು ಪುರುಷ ಪ್ರಯತ್ನದಿಂದ ಆಗ್ತದನೋ ಅದಕ್ಕೆ ನಾವೇನಂತೀವಿ ಅಂದ್ರೆ ಪುರುಷಾರ್ಥ ಅಂತಾಗಲಿ ಅಥವಾ ಪೌರುಷೇಯ ಅಂತ ತಿಳ್ಕೊಂಡು ಹೇಳ್ತೀವಿ. ಯಾವುದು ಪುರುಷ ಪ್ರಯತ್ನವನ್ನು ಪ್ರಯತ್ನದ ಆಚೆಗೆದನು, ಅರ್ಥಾರ್ಥ ಏನಂದ್ರೆ ಮನುಷ್ಯ ಅದನ್ನು ಮಾಡಬೇಕು ಅಂತ ತಿಳ್ಕೊಂಡು ಮಾಡಿರ್ತಕ್ಕಂಥದ್ದಲ್ಲ, ಅದೊಂದು ವಿಶಿಷ್ಟವಾಗಿರ್ತಕ್ಕಂಥ ಅವಸ್ಥೆಯೊಳಗೆ ಸ್ವಾಭಾವಿಕವಾಗಿ ಪ್ರಕಟವಾಗಿರ್ತಕ್ಕಂಥದ್ದು, ಅದಕ್ಕೆ ನಾವೇನಂತೀವಿ ಅಂದರೆ ಪ್ರಾಸಾದಿಕವಾಗಿರ್ತಕ್ಕಂಥದ್ದು ಅಂತ. ಪರಮಾತ್ಮನ ಪ್ರಸಾದದಿಂದ ಪ್ರಾಪ್ತವಾಗಿರ್ತಕ್ಕಂಥದ್ದು ಅಂಥ ಕಾವ್ಯಗಳವ, ಅಂಥ ನಾಟಕಗಳವ, ಅಂಥ ಸಾಹಿತ್ಯದ, ಅಂಥ ಶಾಸ್ತ್ರವ, ಅಂಥ ದರ್ಶನಗಳವ, ಅಂಥವುಗಳ ಏನು ಅಂದರೆ ವೇದಗಳು ಅಂತ. ಆ ಋಷಿಮುನಿಗಳು ಅತಿಮಾನಸವಾಗಿರ್ತಕ್ಕಂಥ ಅವಸ್ಥೆಯಿಂದ ಬಂದಿರತಕ್ಕಂಥವಳು, ಪ್ರತಿಭಾದಿಂದ ಪ್ರಕಟವಾಗಿರ್ತಕ್ಕಂಥವಳು, ಪ್ರತಿಭಾ ಪ್ರಧಾನವಾಗಿರ್ತಕ್ಕಂಥ ವೇದಗಳೇನವನು ಅಷ್ಟ ಗೂಢವಾಗಿರ್ತಕ್ಕಂಥವಳು. ವೇದಗಳ ಅರ್ಥವನ್ನು ತಿಳ್ಕೋಬೇಕಾದ್ರೆ ಅಸಾಮಾನ್ಯವಾಗಿರ್ತಕ್ಕಂಥ ಬುದ್ಧಿಯಿಂದ ವೇದಗಳನ್ನು ಅರ್ಥ ತಿಳ್ಕೊಳಿಕ್ಕಾಗುವುದಿಲ್ಲ. ಆದ್ದರಿಂದ ಮಹಾನ್ ಮಹಾನ್ ಅರ್ಥಾರ್ಥ ಏನು ಅಂದರೆ ಪುನಃ ಮಹಾಮಹಾಜ್ಞಾನಿಗಳಾಗಿರ್ತಕ್ಕಂಥವರು, ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಜ್ಞಾ ಉಳ್ಳಂಥವರು ಆ ವೇದಗಳ ಅರ್ಥವನ್ನು ಏನು ಮಾಡಿದರು ಅಂತಂದರೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಭಾವದಲ್ಲೇ ಸಾಮಾನ್ಯ ಜನರಿಗೆ ಅರ್ಥವಾಗ್ತಕ್ಕಂಥ ರೀತಿಯಲ್ಲೇ ಆ ವೇದಗಳ ಒಂದು ತಾತ್ಪರ್ಯವನ್ನೇನು ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಜ್ಞೆಯಿಂದ ತಿಳ್ಕೊಂಡು ಅವುಗಳನ್ನು ಏನೊಂದು ಏನು ಮಾಡಿದ್ರು ಪ್ರಕಟಗೊಳಿಸಿದರು, ರಚನಾ ಮಾಡಿದರು, ಅವುಗಳೇ ನಾವೇನಂತೀವಿ ಅಂದರೆ ಸ್ಮೃತಿ ಅಂತ ತಿಳ್ಕೊಂಡು ಹೇಳ್ತೀವಿ. ಶ್ರುತಿ ಅಂತಕ್ಕಂಥವುಗಳು ಪ್ರತಿಭಾ ಪ್ರಧಾನವಾಗಿದ್ರೆ, ಸ್ಮೃತಿ ಅಂತಕ್ಕಂಥವುಗಳು ಪ್ರಜ್ಞಾ ಪ್ರಧಾನವಾಗಿರ್ತಕ್ಕಂಥವಳು, ಅವು ಸಹಿತ ಅತ್ಯಂತ ಸುಂದರವಾಗಿರ್ತಕ್ಕಂಥವಳು ಅಂತ ತಿಳ್ಕೊಂಡು ಹೇಳಿ. ಸ್ಮೃತಿ ತೇಜಿ ಅವಯವ ದೇಖಾ ಅಂಗೀಕ ಭಾವ ತೇಥ ಲಾವಣ್ಯಾಚಿ ದೇವ ಅರ್ಥಶೋಭಾ ಶ್ರೀರಾಮ. ಸ್ಮೃತಿ ಎಂಥ ಸುಂದರವಾಗಿರ್ತಕ್ಕಂಥ ಅರ್ಥವುಳ್ಳಂಥವುಗಳವ ಅಂತಂದ್ರೆ ಆ ಅರ್ಥದ ಒಂದು ಸೌಂದರ್ಯ, ಅರ್ಥದ ಸೌಂದರ್ಯ ಅನ್ನುವಂಥದ್ದು ಬೇಕಿಲ್ಲ. ಆದ್ರಿಂದನ ಕಾವ್ಯಗಳಲ್ಲಿ ಎಷ್ಟು ಪ್ರಕಾರ ಅಂತಂದ್ರೆ ಅರ್ಥಾರ್ಥ ಏನು ಅಂದ್ರೆ ಕಾವ್ಯಗಳಲ್ಲಿ ಏನಿರ್ತದೆ ಅಂತಂದ್ರೆ ಅರ್ಥಾರ್ಥ ಅರ್ಥದ ಸೌಂದರ್ಯವನ್ನು ಅರ್ಥದ ಗಾಂಭೀರ್ಯವನ್ನು ಹೊಂದಿರತಕ್ಕಂಥ ಕಾವ್ಯಗಳು, ಪದ ಲಾಲಿತ್ಯವನ್ನು ಹೊಂದಿರತಕ್ಕಂಥ ಕಾವ್ಯಗಳು. ಅದರೊಳಗೆ ಪದಗಳ ಲಾಲಿತ್ಯಕ್ಕೆ ಮಹತ್ವ ಇರ್ತದೆ. ಐ ಸುಮನ 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 ಸುಮನೋಹರ ಕಾಂತಿಯುತೆ ಶ್ರುತರ ಜನಿ ರಜನಿ 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 ರಜನೀತರ ವಕ್ರವೃತೆ ಸುನಯನ ವಿಭ್ರಮರ ಭ್ರಮರ ಭ್ರಮರ ಭ್ರಮರಾಧಿಪತೆ ಮಹಿಷ ಜಯ ಜಯ ಮಹಿ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಅಂತ ತಿಳ್ಕೊಂಡು ಇರೋ ಪದಗಳ ಲಾಲಿತ್ಯದ ಎಷ್ಟೋ ಇಂಥ ಕಾವ್ಯಗಳನ್ನು ನಾವು ನೋಡ್ತೀವಿ. ಒಂದೊಂದು ಅಕ್ಷರಗಳದ್ದನ್ನು ಸಂಪೂರ್ಣ ಏನಿರ್ತದೆ ಒಂದೊಂದು ಶ್ಲೋಕ ಇರ್ತದೆ, ಒಂದೊಂದು ಅಕ್ಷರದಲ್ಲೇ ಒಂದೊಂದು ಸಂಪೂರ್ಣವಾಗಿರ್ತಕ್ಕಂಥ ಪದ ಲಾಲಿತ್ಯ. ಅದೇ ರೀತಿಯಾಗಿ ಹೇಳ್ತಲ್ಲ ಏನು ಅಂತಂದ್ರೆ ಉಪಮಾ ಕಾಳಿದಾಸಸ್ಯ ಭಾರವೇ ಅರ್ಥ ಗೌರವಂ ದಂಡಿನ ಪದ ಲಾಲಿತ್ಯಂ ಮಾಘೇ ಸಂತಿ ತ್ರಯೋ ಗುಣಾಃ. ಉಪಮಾ ಕಾಳಿದಾಸಸ್ಯ ದೃಷ್ಟಾಂತೋ ಜ್ಞಾನರಾಜಸ್ಯ ಅಂತ ಏನು ಜ್ಞಾನರಾಜದ ದೃಷ್ಟಾಂತಗಳು? ಉಪಮಾ ಕಾಳಿದಾಸಸ್ಯ ಸಂಸ್ಕೃತ ಸಾಹಿತ್ಯ ಕಾವ್ಯದಲ್ಲೇ ಕಾಳಿದಾಸನು ಉಪಮಾ ಅಂತಕ್ಕಂಥವಳು ಅಪ್ರತಿಮವಾಗಿರ್ತಕ್ಕಂಥವಳು. ಉಪಮಾ ಕಾಳಿದಾಸಸ್ಯ ಭಾರವೇ ರಥಗೌರವಂ ಭಾರವೇ ಯಾವ ಕವಿ ಕಾವ್ಯ ಬರ್ದಾನು ಕಿರಾತಾರ್ಜುನ ಭಾರವೇ ರಥಗೌರವಂ ದಂಡಿನ ಪದ ಲಾಲಿತ್ಯಂ ದಂಡಿ ಅಂತಕ್ಕಂಥ ಏನಂದ್ರೆ ಪದ ಲಾಲಿತ್ಯ ಅವನ ಪದಗಳ ಒಂದು ಲಾಲಿತ್ಯ ಏನದನು ಅತ್ಯಂತ ಸುಂದರವಾಗಿರ್ತಕ್ಕಂಥವಳು. ಹೆಂಗೋ ಹಂಗೆ ಏನದಂದ್ರೆ ಅರ್ಥ ಗೌರವ ಅನ್ನುವಂಥದ್ದು ಅದರೊಳಗದ ಅಂತಂದ್ರೆ ಸ್ಮೃತಿಗಳಲ್ಲದೆ ಎಂಥ. ಆದ್ದರಿಂದ ಏನದ ಅಂದ್ರೆ ಶ್ರುತಿಗಳಲ್ಲಿ ಯಾವ ಅರ್ಥವನ್ನು ಸೂಕ್ಷ್ಮವಾಗಿ ಗೂಢವಾಗಿ ಯಾವಾಗಲೂ ಅರ್ಥಕ್ಕೇನವ ಅಂತಂದ್ರೆ ಮೂರು ಅರ್ಥವ. ಅರ್ಥಕ್ಕೆ ಎಷ್ಟು ಅರ್ಥವ ಅಂದ್ರೆ ಮೂರು ಅರ್ಥವ. ಒಂದು ಅನರ್ಥ ಆಗ ಬೇರೆ ನಾಲ್ಕನೇ ಅರ್ಥ ಇದಿಲ್ಲ, ಅರ್ಥದ ಅನರ್ಥ ಆಗೋದನ್ನು ನಾಲ್ಕನೇ ಅರ್ಥ. ಆದ್ರೆ ಮುಖ್ಯವಾಗಿ ಏನವ ಅಂದ್ರೆ ಮೂರು ಅರ್ಥವ. ಒಂದು ಯಾವ್ದು ಅರ್ಥ ಅಂದ್ರೆ ವಾಚ್ಯವಾಗಿ ಅರ್ಥಾರ್ಥ ಏನು ಅಂದ್ರೆ ಅರ್ಥಾರ್ಥ ಏನು ಅಂದ್ರೆ ವಾಚ್ಯಾರ್ಥ ಅಂತಕ್ಕಂಥದ್ದು ಒಂದು, ಲಕ್ಷ್ಯಾರ್ಥ ಅಂತಕ್ಕಂಥದ್ದು ಎರಡು, ಸಮಾಧಿ ಅರ್ಥ ಅಂತ ತಿಳ್ಕೊಂಡು ಮೂರು, ಗೂಢಾರ್ಥ ಅಥವಾ ಸಮಾಧಿ ಅರ್ಥ. ವಾಚ್ಯಾರ್ಥ ಅಂತಂದ್ರೆ ಆ ಅಕ್ಷರಶಃ ಶಬ್ದಗಳಿಗೆ ಏನು ಅರ್ಥದನೋ ಅಂತ ಹೇಳ್ತಕ್ಕಂಥದ್ದಕ್ಕೆ ವಾಚ್ಯಾರ್ಥ. ಲಕ್ಷ್ಯಾರ್ಥ ಅಂತಂದ್ರೆ ಶಬ್ದಗಳ ಅರ್ಥ ಬೇರೆ ಇರ್ತದೆ, ಅದು ಮುಖ್ಯವಾಗಿರ್ತಕ್ಕಂಥ ತಾತ್ಪರ್ಯ ಏನಂತಂದ್ರೆ ಬೇರೆ ಇರ್ತದೆ, ಅದಕ್ಕೆ ಲಕ್ಷ್ಯಾರ್ಥ ಅಂತ ತಿಳ್ಕೊಂಡು. ಅದೇ ರೀತಿಯ ಗೂಢಾರ್ಥ ಅಂತ ತಿಳ್ಕೊಂಡು ಒಂದಿರ್ತದೆ, ಅರ್ಥಾತ್ ಅತ್ಯಂತ ರಹಸ್ಯಮಯವಾಗಿರ್ತಕ್ಕಂಥ ಅರ್ಥ ಅನ್ನುವಂಥದ್ದು. ಅರ್ಥಾತ್ ಮನ್ ಹೇಳಿದ್ಲ ಒಬ್ಬೊಬ್ಬ ಕವಿಗಳು ಎಂಥೆಂಥವ್ರು ನಮ್ಮ ದೇಶದಲ್ಲಿ ಆಗಿ ಹೋಗ್ಯಾರ ಅಂತಂದ್ರೆ ಅವ್ರ ಕಾವ್ಯಕ್ಕೆ ಅರ್ಥ ಹಚ್ಚೋದನ್ನ ಕಠಿಣ, ಅವ್ರ ಕಾವ್ಯವನ್ನು ಮುಂಚೆ ಅರ್ಥ ಮಾಡಿಕೊಳ್ಳೋದು ಕಠಿಣ. ಬೇಂದ್ರೇನ್ ಕವಿತಾ ಇದ್ದಂಗೆ ಕಾವ್ಯಗಳಿಗೆ ಏನೋ ಅವರ ಅರ್ಥ ಅದಕ್ಕೆ ಅರ್ಥ ಹೇಳ್ಬೇಕು. ಆ ಅರ್ಥ ಅರ್ಥ ಆಗೋದ ಬಹಳ ಕಠಿಣ ಅದು. ಹೆಂಗೋ ಹಂಗೆ ಏನದ ನಮ್ಮ ದೇಶದಲ್ಲಿ ಒಬ್ಬ ದೊಡ್ಡ ಕವಿ ಆಗಿ ಹೋದ ಯಾರು ಅಂದ್ರೆ ನೈಷಧ ಅಂತ ತಿಳ್ಕೊಂಡು
ಅವ್ರು ಎಂಥ ಕಾವ್ಯ ಬರೀತಿದ್ರು ಅಂತಂದ್ರೆ ಎಂಥೆಂಥ ಪಂಡಿತರಿಗೂ ಅರ್ಥ ಆಗ್ತಿದ್ದಿಲ್ಲ. ಅಷ್ಟು ಏನು ಅಂದ್ರೆ ಅರ್ಥಾತ್ ಕಠಿಣವಾಗಿರ್ತಕ್ಕಂಥ ಕಾವ್ಯಗಳು. ಆ ಕಾವ್ಯ ಓದಿದ್ರೆ ಪಂಡಿತರು ಅರ್ಥವಾಗದೆ ಇರ್ತಕ್ಕಂಥವು. ಅವಾಗ ಎಲ್ಲ ಪಂಡಿತರು ಸೇರಿ ಒಂದು ವಿಚಾರ ಏನು ಮಾಡಿದ್ರು ಅಂತಂದ್ರೆ ಇವ್ರು ಹಿಂಗೆ ಬರ್ಕೋತ ಹೋಗಿಬಿಟ್ರೆ ಅವೇನು ಕಾವ್ಯ ಉಪಯೋಗ ಆಗುವುದಿಲ್ಲ. ಆದ್ದರಿಂದ ಇವರು ಬುದ್ಧಿ ಏನಾದ್ರೆ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ, ಬುದ್ಧಿಯ ಮಟ್ಟವನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ತಿಳ್ಕೊಂಡು ಅದಕ್ಕೊಂದು ಉಪಾಯ ಅದು. ಯಾರಿಗೆ ಬುದ್ಧಿಯ ಮಟ್ಟ ಕಡಿಮೆ ಆಗಬೇಕು ಅಂತವನು ಅದೊಂದು ಉಪಾಯ. ಏನು ಮಾಡಬೇಕು ಅಂತಂದ್ರೆ ಒಳದ ಮೇಲೆ ತಟ್ಟು ಹಾಸ್ಬೇಕು, ಆ ತಟ್ಟಿನ ಮೇಲೆ ಕೂತು ಉದ್ದು ತಿನ್ನಬೇಕು. ಅಂದರೆ ಯಾಕಂದ್ರೆ ಬುದ್ಧಿಯ ಮಟ್ಟ ಕಡಿಮೆ ಆಗ್ತದೆ. ಇರುವುದೇ ಕಡಿಮೆ ಇದೆ ಇನ್ನೊಂದು. ಹಂಗೆ ಏನು ಮಾಡಿದ್ರು ಅಂತಂದ್ರೆ ನೈಷಧನಿಗೆ ಆ ಒಳ್ಳ ಮೇಲೆ ತಟ್ಟು ಹಾಸಿ ಅದ್ರ ಮೇಲೆ ಕೂಡಿಸಿ ದಿನ ಒಂದು ಭಗಸಿ ಎರಡು ಭಗಸಿ ಉದ್ದು ತಿನ್ನಿಸ್ತೇವೆ. ಯಾಕೆಂದ್ರೆ ಬುದ್ಧಿ ಮತ್ತೆ ಕಡಿಮೆ ಆಗಲಿ. ಆದ್ರದ್ದು ಏನು ವಿಲಕ್ಷಣ ಬುದ್ಧಿವಂತ ಮನುಷ್ಯ. ಆದ್ದರಿಂದ ಒಂದು ನಾಲ್ಕಾರು ತಿಂಗಳು ಹಿಂಗೆ ತಿಂದು ಕೂಡಲೇ ಎಲ್ಲರಿಗೂ ಅನಿಸ್ತು ಅಂದರೆ ಸ್ವಲ್ಪ ಬುದ್ಧಿ ಮಂದಾಗಿರುತ್ತೆ. ಅದಕ್ಕೆ ಈ ಪೈಲ್ವಾನ್ರು ಇಲ್ವಾನ್ರ ಬುದ್ಧಿ ಏನಂತ ಗೊತ್ತಿದೆ. ಅವು ಉದ್ದು ಗಿದ್ದು ತಿಂದು ಐದನ್ ತಿಂದು ಬುದ್ಧಿ ವರ್ಷ ಏನಂತಾರೆ ಅದು ವರ್ಷ ಮೊದಲ ರಿಕಾಮ ಅಸ್ತು ಮ್ಯಾಲಿಂದ ಇದು ಏನದ ರಿಕಾಮಿ ಇರ್ತದೆ ಇರ್ಕೋಲ್ಪ ಹೆಂಗೋ ಹಂಗೆ ಏನು ಮಾಡಿದ್ರು ಉದ್ದು ತಿನ್ನಿಸಿ ಒಂದು ದಿವಸ ಸಹಜವಾಗಿ ಬಂದು ಕೇಳಿದ್ರು ಉದ್ದು ತಿನ್ಕೋತ ಕೂತಾಗ ನೈಷಧ ಕಿಂಕರೋಶಿ ಅಂತ ಕೇಳು. ನೈಷಧ ಏನು ಮಾಡ್ಲಿಕ್ಕೆ ಹತ್ತೀಪ ಅಂದ ಕೂಡಲೇ ಉತ್ತರ ಕೊಟ್ಟ ಗಾಬರಿ ಆಗಿಬಿಟ್ರು ಪಂಡಿತರು. ಅಶೇಷ ಶೇಮುಷಿ ಮುಷ ಮಾಷ ಮಶ್ನಾಮಿ ಅಂತ ಹೇಳಿಬಿಟ್ಟ ಗಾಬರಿ ಆಗಿಬಿಟ್ರು ಎಲ್ಲರೂ. ನೈಷಧ ಕಿಂಕರೋಶಿ ಎರಡು ಶಕಾರದಿಂದ ಪ್ರಶ್ನೆ ಕೇಳಿದ್ರು. ಇವೇನು ಮಾಡಿಬಿಟ್ಟಾದ್ರೆ ನಾಲ್ಕು ಶಕಾರದಿಂದ ಉತ್ತರ ಕೊಟ್ಟ. ಅಶೇಷ ಶೇಮುಷಿ ಮುಷ ಮಾಷ ಮಶ್ನಾಮಿ ಅಂತ ಇದ. ಅಶೇಷ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ, ಶೇಮುಷಿ ಅಂದ್ರೆ ಬುದ್ಧಿ, ಅರ್ಥಾತ್ ಅಶೇಷ ಶೇಮುಷಿ ಮುಷ ಅಂದ್ರೆ ನಾಶ ಮಾಡ್ತಕ್ಕಂಥ, ಮಾಷ ಅಂದ್ರೆ ಉದ್ದು, ಅಶ್ನಾಮಿ ಅಂದ್ರೆ ತಿನ್ಲಿಕ್ಕೆ ಹತ್ತೀನಿ ಅಂತ ಹೇಳಿದ್ರು. ಸಂಪೂರ್ಣವಾಗಿರ್ತಕ್ಕಂಥ ಬುದ್ಧಿಯನ್ನು ನಾಶ ಮಾಡೋ ಉದ್ದು ತಿನ್ಲಿಕ್ಕೆ ಹತ್ತೀನಿ ಅನ್ನೋದನ್ನ ಹೆಂಗೆ ಹೇಳಿದ ಅಂತಂದ್ರೆ ಯಾರ್ಯಾರು ಬುದ್ಧಿವಂತರಿಗೂ ಅರ್ಥ ಆಗುತ್ತೆ. ಹೆಂಗೋ ಹಂಗೆ ಹೇಳಿದ ಅಂತಂದ್ರೆ ಅರ್ಥ ಶೋಭಾ. ಆ ಕಾವ್ಯ ಆಗಲಿ ಆ ಸಾಹಿತ್ಯ ಆಗಲಿ ಅವುಗಳ ಅರ್ಥವನ್ನು ನಾವು ವಿಚಾರ ಮಾಡಿ ನೋಡಿದ್ರೆ ವಿಲಕ್ಷಣ ಆನಂದ ಅನ್ನುವಂಥದ್ದಾಗ್ತಕ್ಕಂಥ ಅರ್ಥದ ಗೌರವ ಎಂಥ ವಿಲಕ್ಷಣ. ಉತ್ತರಾಮ ಚರಿತ್ರೆಯಲ್ಲೇ ಎಂಥ ವಿಲಕ್ಷಣ ಅರ್ಥದ ಅರ್ಥಾರ್ಥ ಏನು ಅಂತಂದ್ರೆ ಈ ಚಂಪು ಕಾವ್ಯಗಳಲ್ಲೇ ಅರ್ಥಾತ್ ಅವುಗಳ ಒಂದು ಅರ್ಥ ಅನ್ನುವಂಥದ್ದು ಏನಂತಂದ್ರೆ ಅತ್ಯಂತ ವಿಲಕ್ಷಣವಾಗಿರ್ತಕ್ಕಂಥ ಅರ್ಥ. ಹೆಂಗೋ ಹಂಗೆ ಸ್ಮೃತಿ ಅನ್ನುವಂಥದ್ದು ಮುಖ್ಯವಾಗಿ ಏನದ ಅಂತಂದ್ರೆ ಅರ್ಥದ ಗೌರವ ಅನ್ನುವಂಥದ್ದು. ವೇದಗಳಲ್ಲಿ ಯಾವ ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನು ಹೇಳಿದಾರೋ, ವೇದಗಳು ಯಾವ ಅರ್ಥವನ್ನು ಅತ್ಯಂತ ಗೂಢವಾಗಿ ಪ್ರತಿಪಾದನೆ ಮಾಡಿವೆಯೋ, ಆ ಅರ್ಥವನ್ನು ಸ್ಮೃತಿಗಳು ಏನು ಮಾಡ್ಲಿಕ್ಕೆ ಹತ್ಯಾವಂದ್ರೆ ಅತ್ಯಂತ ಸುಂದರವಾಗಿ ಪ್ರತಿಪಾದನೆ ಮಾಡ್ತಕ್ಕಂಥವಳು. ಅಂಥ ಸ್ಮೃತಿಗಳು ಆ ಗಣೇಶನ ಏನಾಗ್ಯಾವಂದ್ರೆ ಅವಯವಗಳಾಗ್ಯಾವ. ಆ ಗಣೇಶನ ಒಂದೊಂದು ಅವಯವಗಳು ಕೈ ಕಾಲು ಇತ್ಯಾದಿ ಅವಯವಗಳು ಏನು ಅಂದ್ರೆ ಆ ಸ್ಮೃತಿ ಅಂತಕ್ಕಂಥವುಗಳ ಏನವಂದ್ರೆ ಆ ಗಣೇಶನ ಅವಯವಗಳು. ಅಂದ್ರೆ ಈಗೇನು ಒಂದು ನಿಶ್ಚಿತವಾಗಿ ನಾವು ತಿಳ್ಕೊಳಿಕ್ ಬರುವಂತಹದ್ದಾತು ಅಂತಂದ್ರ ಗಣಪತಿಯ ಅಂಗಾಂಗ ಸಹಿತವಾಗಿರ್ತಕ್ಕಂಥ ಶರೀರ ಅಂದ್ರೆ ಏನು ಅಂದ್ರೆ ಶ್ರುತಿ ಮತ್ತು ಸ್ಮೃತಿ. ಶ್ರುತಿ ಮತ್ತು ಸ್ಮೃತಿ ಇವೆರಡೂ ಕೂಡ ಏನಾದವು ಅಂದ್ರೆ ಗಣಪತಿಯ ಸುಂದರವಾಗಿರ್ತಕ್ಕಂಥ ಅಂಗಾಂಗಗಳು. ಅದೊಳಗನ ಮುಂದೆ ಏನ್ ಮಾಡ್ತಾರೆ ಅಂದ್ರೆ ಗಂಡಸ್ಥಲಾದಿಗಳನ್ನು ವರ್ಣನೆ ಏನ್ ಮಾಡ್ತಾರೋ ಅವೆಲ್ಲ ಇದ್ರೊಳಗೆ ಬಂದಿರ್ತಕ್ಕಂಥವು. ಇನ್ನು ಮುಂದೆ ಏನಂತಾರ ಅಂತಂದ್ರೆ ಅಷ್ಟಾದಶ ಪುರಾಣೆ ತೀಚಿ ಮಣಿಭೂಷಣೆ ಪದ ಪದ್ಧತಿ ಖೇವಣೆ ಪ್ರಮೇಯ ರತ್ನಾಂಚಿ ಶ್ರೀರಾಮ್ ಅಥಾ ಪುರಾಣಿ ಹೇಸ್ತ್ಯಚೆ ಅಂಗಾವರಿ ರತ್ನ ಖಚಿತ ಅಲಂಕಾರ ತ್ಯಾತ್ ಪ್ರತಿಪಾದನೆಯಲ್ಲಿ ತತ್ವೇ ಹೀಚ ರತ್ನೆ ವ ಛಂದೋಬದ್ಧ ಶಬ್ದ ಹೀಸ್ತ್ಯಂಚಿ ಕೋಂದಣೆ ಹೋ. ಅರ್ಥಾತ್ ಯಾವ ಒಂದು ತತ್ವವನ್ನು ವೇದಗಳು ಪ್ರತಿಪಾದನೆ ಮಾಡ್ತಾವೋ ಆ ತತ್ವಗಳನ್ನು ಪುನಃ ತಾತ್ವಿಕವಾಗಿರ್ತಕ್ಕಂಥ ಭಾಷೆಯಲ್ಲಿ ಯಾವ ಪ್ರತಿಪಾದನೆ ಮಾಡ್ತಾವಂದ್ರೆ ಸ್ಮೃತಿ ಪ್ರತಿಪಾದನೆ ಮಾಡ್ತಾವ. ಆದರೂ ಸಹಿತ ಸಾಮಾನ್ಯ ಮನುಷ್ಯರಾಗಿರ್ತಕ್ಕಂಥವರಿಗೆ ಅಥವಾ ಸಾಮಾನ್ಯ ಜಿಜ್ಞಾಸುಗಳಿಗೆ ಆ ಶ್ರುತಿದನ ಅರ್ಥ ಆಗಲಿ ಅಥವಾ ಸ್ಮೃತಿದನ ಅರ್ಥ ಆಗಲಿ ತಿಳ್ಕೊಳ್ಳಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು, ತಿಳಿಲಿಕ್ಕೆ ಕಠಿಣವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಮನುಷ್ಯ ಏನಿದ್ದಾನೆ ಅಂದ್ರೆ ಕಥಾಪ್ರಿಯನಾಗಿರ್ತಕ್ಕಂಥ, ಬಹುಸಂಖ್ಯಾತರು ಏನಿರ್ತಾರ ಅಂತಂದ್ರೆ ಕಥಾಪ್ರಿಯರಾಗಿರ್ತಕ್ಕಂಥವ್ರು ಇರ್ತಾರೆ. ಬಹುಸಂಖ್ಯಾತರು ಏನಿರ್ತಾರ ಅಂತಂದ್ರೆ ಅರ್ಥಾರ್ಥ ಏನು ಅಂದ್ರೆ ಅವ್ರಿಗೆ ಏನಾದ್ರು ಒಂದು ಕಥಾ ಹೇಳಿದ್ರೆ ಸಂತೋಷ ಆಗ್ತದೆ, ಕಥಾರೂಪದಲ್ಲಿ ಹೇಳಿದ್ರೆ ಸಂತೋಷ ಆಗ್ತದೆ. ವೇದಾಂತ ಹೇಳಲಿಕ್ಕೆ ಹತ್ತು ಕೂಡಲೇ ಏನಾಗ್ತದೆ ಅಂತಂದ್ರೆ ತಲೆಗೆ ತ್ರಾಸ ಆಗ್ಲಿಕ್ಕೆ ಹತ್ತದು, ಅರ್ಥಾತ್ ಬೇಜಾರಾಗ್ಲಿಕ್ಕೆ ಹತ್ತದು. ಆದ್ರೆ ಅದನ್ನ ಒಂದು ಕಥಾರೂಪದಲ್ಲಿ ಹೇಳಲಿಕ್ಕೆ ಹತ್ತು ಕೂಡಲೇ
ಆ ಕಥಾ ಶ್ರವಣ ಮಾಡೋದ್ರ ಮೂಲಕವಾಗಿ ಅವ್ರಿಗೆ ಆ ಕಥಾದೊಳಗಿರ್ತಕ್ಕಂಥ ಸೂಕ್ಷ್ಮ ತತ್ವ ಅನ್ನುವಂಥದ್ದು ಏನಾಗ್ತದೆ ಅಂದರೆ ಧಾರಣ ಆಗ್ತದೆ. ನಾವು ಸಣ್ಣವರಿದ್ದಾಗ ನಮ್ಮೂರಿಗೆ ಶ್ರೀಪಾಶಾಸ್ತ್ರ ಬರ್ತಿದ್ರು ಕೀರ್ತನೆ. ಶ್ರೀಪಾಶಾಸ್ತ್ರ ಕೀರ್ತನಕ್ಕೆ ಬಂದಾಗ ಕೀರ್ತನ ಶುರು ಆಗೋ ಮುಂದೆ ಒಂದು 4-5 ಮಂದಿ ಇರಬೇಕು. ಆ ದೊಡ್ಡ ದೊಡ್ಡ ಊರಾಗಿನೆಲ್ಲ ಪ್ರತಿಷ್ಠಿತ ಮಂದಿ ರುಮಾಲ್ ಸುತ್ತಕೊಂಡು ಸುತ್ತಕೊಂಡು ಬಂದು ಮುಂದೆ ಕೂಡಬೇಕು. ರಂಗನಾಥ ನಾಯಕರು ಅವರು ಇವರು ಅನ್ನೋರೆಲ್ಲರೂ ಹೆಣ್ಮಕ್ಳು ಯಾರು ಇರಲಿಕ್ಕಿಲ್ಲ. ಹೆಣ್ಮಕ್ಳು ಮನೆಯಾಗ ಹುಡುಗನ್ನು ಕೇಳಬೇಕು ಶ್ರೀಪಾಶಾಸ್ತ್ರಿ ಶಲ್ಯ ಹೆಗಲ್ ಮೇಲೆ ಅದನ್ನು ಪಂಕಜ್ ಸುತ್ತಾರ ನೋಡ್ಕೊಂಬರ್ರೆ ಕಥಾ ಶುರು ಆತೇನು ಅಂತ. ಆ ಮೂರು ಪೀಠಿಗೆ ಅವರಿಗೆ ಏನಾಗಲ್ಲ ಅದು ಅದು ಹಿಡ್ಸಂಗೆ ಇಲ್ಲ. ಅದು ಇವ್ರು ಬರೀ ವೇದಾಂತ ಹೇಳಿ ಕತ್ತು ಅನ್ನೋದು ಹೆಸರು ಕಥಾ ಶುರು ಆದ ಕೂಡ ಎಲ್ಲ ಮಂದಿ ಗಾದ್ಲ ಆಗ್ತಿತ್ತು. ಹೆಂಗೋ ಹಂಗೆ ಏನಿದೆ ಅಂತಂದ್ರೆ ಕಥಾ ಬೇಕು ಅನ್ನುವಂಥದ್ದು. ಮನುಷ್ಯ ಏನಿದ ಅಂದ್ರೆ ಕಥಾ ಪ್ರಿಯಿತ ಮೊದಲೇ. ಮನುಷ್ಯ ಏನಿದ ಅಂದ್ರೆ ಉತ್ಸವ ಪ್ರಿಯಿತ. ಅವನಿಗೇನಾದ್ರು ಉತ್ಸವ ಆಗ್ಬೇಕು. ವರ್ಷ ಒಂದು 4-5 ಉತ್ಸವ ಮಾಡದೇ ಇದ್ರೆ ಉಪಾಸನಕ್ಕೆ ದೂರ ಬರಂಗಿಲ್ಲ. ಆದ್ರಿಂದ ಉತ್ಸವ ಪ್ರಿಯಿತ. ಮನುಷ್ಯ ಏನಂದ್ರೆ ಯಾತ್ರಾ ಪ್ರಿಯಿತ. ಅವ್ನ ಮ್ಯಾಲ ಮೇಲೆ ಎಲ್ಲಾದ್ರೂ ಯಾತ್ರಾಕ್ಕೆ ಹೋಗಿ ಬಂದ ಕೂಡಲೇ ಸ್ವಲ್ಪ ಮತ್ತೆ ಏನಾಗ್ತದೆ ಅಂದ್ರೆ ಮನಸ್ಸು ಪ್ರಸನ್ನ ಆಗ್ತದೆ, ಖುಷಿ ಆಗ್ತದೆ. ಯಾತ್ರಾ ಪ್ರಿಯಿತಾನಿಲ್ಲ ಮನುಷ್ಯ ಏನಿದ್ದಾರೆ ಯಾತ್ರಾ ಪ್ರಿಯಿತಾರ, ಉತ್ಸವ ಪ್ರಿಯಿತಾರ, ಅದೇ ರೀತಿ ಕಥಾ ಪ್ರಿಯಿತ. ಸ್ವಾಭಾವಿಕವಾಗಿ ಮನುಷ್ಯ ಏನು ಅಂದ್ರೆ ಯಾತ್ರಾ ಪ್ರಿಯನಾಗಿರ್ತಕ್ಕಂಥ ಇಕೊಳ್ತ. ಮನುಷ್ಯ ಏನಿದೆ ಅಂದ್ರೆ ಕಥಾ ಪ್ರಿಯನಾಗಿರೋದ್ರಿಂದ ಯಾವಾಗಲೂ ಏನಾತು ಅಂತಂದ್ರೆ ಯಾವ ಋಷಿ ಮುನಿಗಳು ಆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಹೊಂದಿದ್ರು ಅವ್ರಿಗೆ ಅದನ್ನು ತಡ್ಕೊಳಿಕ್ಕಾಗಲಿಲ್ಲ. ಯಾಕೆ ತಡ್ಕೊಳಿಕ್ಕಾಗಲಿಲ್ಲ ಅಂದ್ರೆ ಅದನ್ನು ಮತ್ತೊಬ್ಬರಿಗೆ ಹೇಳಿದ್ರು ತಡ್ಕೊಳಿಕ್ಕಾಗಲಿಲ್ಲ. ನಾವು ಯಾವ ಆನಂದವನ್ನು ಅನುಭವಿಸ್ತೀವೋ ಆ ಆನಂದವನ್ನು ಮತ್ತೊಬ್ಬರು ಅನುಭವಿಸಬೇಕು ಅನ್ನುವಂಥದ್ದು ಮಾನವೀಯ ಭಾವನೆ ಇದೆ. ಅರ್ಥಾರ್ಥ ಏನಂದ್ರೆ ದಿವ್ಯವಾಗಿರ್ತದೆ. ಆದ್ರಿಂದ ಒಂದ್ಸಲ ಏನಾಯ್ತು ಅಂತಂದ್ರೆ ರಾಮಕೃಷ್ಣ ಪರಮಹಂಸನ ಒಬ್ಬ ಬಂದು ಏನು ಕೇಳಿದ ಅಂದ್ರೆ ಸಾಧುಕ ಲಕ್ಷಣ ಕ್ಯಾ ಹೈ ಅಂತ. ಸಾಧುಕ ಕ್ಯಾ ಲಕ್ಷಣ ಹೋತಾ ಹೈ. ಅರ್ಥಾರ್ಥ ರಾಮಕೃಷ್ಣ ಪರಮಹಂಸರಿಗೆ ಅರ್ಥ ಆಯ್ತು ಇವು ನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಾರ, ಜಿಜ್ಞಾಸು ಅಲ್ಲ, ಇವೇನಿದ ಅಂದ್ರೆ ನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಾರ. ಅವಾಗ ಒಂದು ಆಪ್ ಹೀ ಬತಾವ್ ರಾಮಕೃಷ್ಣ ಪರಮಹಂಸರು ಅಂತಂದ್ರೆ ಆಪ್ ಹೀ ಬತಾವ್ ಸಾಧುಕ ಕ್ಯಾ ಲಕ್ಷಣ ಹೋತಾಯ, ಆಪ್ಕೆ ಅಭಿಪ್ರಾಯ ಸೇ ಸಾಧುಕ ಕ್ಯಾ ಲಕ್ಷಣ ಹೋತಾಯ. ಅವೇನಂದ ಅಂತಂದ್ರೆ ಅಪನೇಕೋ ಜೋ ಮಿಲ್ತಾ ಹೈ ಉಸ್ಕೋ ಲೋಗೋ ಸೇ ಬಾಟ್ಕೆ ಖಾನಾ ಸಾಧುಕ ಲಕ್ಷಣ ಹೈ. ಅರ್ಥಾತ್ ತನಗೇನು ಸಿಗ್ತದನೋ ಅರ್ಥಾತ್ ಹಾ ಸಹಜವಾಗಿ ತನಗೇನು ಸಿಗ್ತದನೋ ಅಂತ ತಿಂದು ಸಮಾಧಾನದಿಂದ ಇರೋದು, ಸೇವನೆ ಮಾಡೋ ಸಮಾಧಾನದಿಂದ ಇರೋದು ಏನದ ಅಂತಂದ್ರೆ ಈ ಸಾಧುಕ ಲಕ್ಷಣ ಹೈ. ಜೋ ಮಿಲ್ತಾ ಹೈ ಓ ಹೋಕರ್ಕೆ ಶಾಂತ ಸೇ ರಹನ ಸಾಧುಕ ಲಕ್ಷಣ ಹೈ. ಒಮ್ಮೆ ರಾಮಕೃಷ್ಣ ಪರಮಹಂಸರು ಏನದು ಇದು ಕುತ್ತೇಕ ಲಕ್ಷಣ ಹೈ. ಏನದನೋ ತನಗೆ ಪ್ರಾಪ್ತವಾದದ್ದನ್ನು ಆನಂದದಲ್ಲಿ ತಿಂದು ಸಮಾಧಾನದ ಇರೋದೇನದನೋ ಇದು ನಾಯಿ ಲಕ್ಷಣ ಅದ. ಮತ್ತು ಸಾಧುವಿನ ಲಕ್ಷಣ ಏನದ ಅಂತಂದ್ರೆ ಜೋ ಅಪನೇಕು ಮಿಲಾ ಹೈ ಉಸ್ಕೋ ಸಬ್ಕೆ ಸಾಧ ಬಾಡ್ಕೆ ಖಾನಾ ಈ ಸಾಧುಕ ಲಕ್ಷಣ. ಅರ್ಥಾರ್ಥ ಏನು ಅಂತಂದ್ರೆ ತನ್ನ ಪ್ರಾಪ್ತವಾಗಿರ್ತಕ್ಕಂಥ ಆನಂದವನ್ನು ಮತ್ತೊಬ್ಬರು ಅನುಭವಿಸಬೇಕು ಅನ್ನುವಂಥ ಕಳಕಳಿ ಏನದನೋ ಇದು ಸತ್ಪುರುಷರ ಲಕ್ಷಣ. ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರಿಗೆ ಏನು ಮಾಡಿಕೊಡಲಿಲ್ಲ ಅಂದ್ರೆ ಸುಮ್ಮನೆ ಕೂಡಿಕೊಡಲಿಲ್ಲ. ನಿವೃತ್ತಿನಾಥ ಹೇಳಿದರು ಜ್ಞಾನೋಬ ಎದಕ್ಕೆ ಬೇಕು ನಮಗೆ ಇದೆಲ್ಲ ಉಪದ್ವ್ಯಾಪ ಅದು ಎದಕ್ಕೆ ಬೇಕು ಈ ಎಲ್ಲ ಏನು ಅಂತಂದ್ರೆ ಶುದ್ಧಿ ಪತ್ರ ಎದಕ್ಕೆ ಬೇಕು ನಮ್ಮ ಮುಂಜುವಿ ತಗೊಂಡು ಏನು ಮಾಡಬೇಕಾಗ್ಯದ ಈ ಸಮಾಜದರ ಹಿಂಗೆ ಪರಿಸ್ಥಿತಿ ಅದು. ಅವಾಗಿನ ಕಾಲದಲ್ಲಿ ಸಮಾಜದ ಪರಿಸ್ಥಿತಿ ಬಹಳ ವಿಲಕ್ಷಣ ಆಗಿತ್ತು, ವಿಕಟ ಆಗಿತ್ತು. ಅಂಥ ಪರಿಸ್ಥಿತಿ ಸುಮ್ಮನೆ ನಾವು ಯಾಕೆ ಈ ಸಮಾಜದ ಮುಂದೆ ಹೋಗಬೇಕು, ಸಮಾಜ ನಮ್ಮನ್ನು ಇಷ್ಟು ಅರ್ಥಾತ್ ಏನು ಮಾಡ್ತಾ ಇದೆ, ತಿರಸ್ಕಾರ ಮಾಡ್ತಾ ಇದೆ, ಅವಹೇಳನ ಮಾಡ್ತಾ ಇದೆ, ಅಪಮಾನ ಮಾಡ್ತಾ ಇದೆ ಅಂತಿದ್ದಾಗ ನಾವು ಸುಮ್ಮನೆ ಈ ಸಮಾಜದ ಮುಂದೆ ಯಾಕೆ ಹೋಗಬೇಕು, ಎಲ್ಲಾದರೂ ಏಕಾಂತದಲ್ಲಿ ಸ್ವಸ್ಥ ರಾಮ ರಾಮ ಅನ್ಕೋತ ಇದ್ರೆ ಆಗುವುದಿಲ್ಲೇನು ಅಂತಂದ್ರೆ ಜ್ಞಾನೇಶ್ವರ ಮಹಾರಾಜ್ ಹೇಳಿದ್ರು ಶಕ್ ಇಲ್ಲ ಅಂತ. ನಮಗೆ ಹಂಗೆ ಇರ್ಲಿಕ್ಕೆ ಆಗುದಿಲ್ಲ ಅಂತ. ಸಮಾಜದ ಈ ಒಂದು ಅಜ್ಞಾನದ ಅವಸ್ಥೆಯನ್ನು ನೋಡಿ ನಾನು ಸುಮ್ಮನೆ ಕೂಡ್ಲಿಕ್ಕೆ ಆಗುದಿಲ್ಲ. ತಾತ್ಪರ್ಯ ಏನು ಅಂತಂದ್ರೆ ಸತ್ಪುರುಷರಿಗೆ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ಅಂದ್ರೆ ಸಮಾಜದ ಒಂದು ಅವಸ್ಥೆಯನ್ನು ನೋಡಿ ಸುಮ್ಮನೆ ಕೂಡ್ಲಿಕ್ಕೆ ಆಗಂಗಿಲ್ಲ. ತಮಗೆ ಯಾವ ಒಂದು ದಿವ್ಯವಾಗಿರ್ತಕ್ಕಂಥ ಅನುಭವ ಬಂದದನು, ತಮಗೆ ಯಾವ ಒಂದು ದಿವ್ಯವಾಗಿರ್ತಕ್ಕಂಥ ಸಮಾಧಾನ ಪ್ರಾಪ್ತ ಆಗಿದನು, ತಮಗೆ ಯಾವ ಒಂದು ದಿವ್ಯವಾಗಿರ್ತಕ್ಕಂಥ ಜ್ಞಾನ ಪ್ರಾಪ್ತ ಆಗಿದನು, ಅದನ್ನು 4 ಮಂದಿ ಅನುಭವಿಸಬೇಕು ಅನ್ನುವಂಥ ಕಳಕಳಿ ಒಳಗಿಂದ ಏನು ನಿರ್ಮಾಣ ಆದವು ಅಂತ ತಿಳ್ಕೊಂಡು ಕೇಳಿದ್ರೆ ಇವೆಲ್ಲ ನಿರ್ಮಾಣ ಆದವು. ಪುರಾಣ ಅಥವಾ ಸ್ಮೃತಿ ನಿರ್ಮಾಣ ಆದವು, ಪುರಾಣ ನಿರ್ಮಾಣ ಆದವು, ಕಾವ್ಯ ನಾಟಕ ಸಾಹಿತ್ಯ ಇತ್ಯಾದಿ ಎಲ್ಲ ಏನು ಏನಾದವು ಅಂದರೆ ನಿರ್ಮಾಣ ಆದವು. ಆದ್ದರಿಂದ ಮನುಷ್ಯರನ್ನು ಅವ್ರು ಏನು ಮಾಡಿದ್ರು ಅಂದ್ರೆ ಅಭ್ಯಾಸ ಮಾಡಿದರು. ಮನುಷ್ಯ ಸಾಮಾನ್ಯವಾಗಿ ಏನಿಲ್ಲ, 3 ಪ್ರಕಾರದ ಮನುಷ್ಯರಿದ್ದಾರೆ ಸಮಾಜದಲ್ಲಿ. ಸಾಮಾನ್ಯವಾಗಿ ಏನಿರ್ತಂದ್ರೆ 3 ಪ್ರಕಾರದ ಮನುಷ್ಯರು. ಒಬ್ಬರು ಎಂಥವ್ರು ಅಂದರೆ ವಿಚಾರ ಪ್ರಧಾನರಾಗಿರ್ತಕ್ಕಂಥವ್ರು, ಅವರಲ್ಲಿ ಏನಿದಂದ್ರೆ ಬುದ್ಧಿ ಪ್ರಧಾನರಾಗಿರ್ತಕ್ಕಂಥವ್ರು. ಇನ್ನೊಂದು ಪ್ರಕಾರದ ಜನರು ಎಂಥವ್ರು ಇರ್ತಾರಂದ್ರೆ ಕರ್ಮ ಪ್ರಧಾನರಾಗಿ, 4 ಪ್ರಕಾರದ ಜನರು ಕರ್ಮ ಪ್ರಧಾನರಾಗಿರ್ತಕ್ಕಂಥವ್ರು ಇರ್ತಾರೆ. ನಿರಂತರ ಯಾವಾಗಲೂ ಏನಾದರೂ ಒಂದು ಕರ್ಮ ಮಾಡ್ತಾ ಇರ್ತಕ್ಕಂಥ. ಇನ್ನೊಂದು ಪ್ರಕಾರದ ಜನರು ಎಂಥವ್ರು ಅಂದ್ರೆ ಸಂಯಮಶೀಲರಿರ್ತಾರೆ. ಅವ್ರು ಯಾವಾಗಲೂ ಏನು ಅಂದ್ರೆ ಸಂಯಮದಿಂದ ಇರು, ಟೈಮ್ ಟು ಟೈಮ್ ಊಟ ಆಗಬೇಕು, ಟೈಮ್ ಟು ಟೈಮ್ ಎಷ್ಟು ಬೇಕು ತಿನ್ಬೇಕು ಅಷ್ಟು ತಿನ್ನೋದು, ಹೆಸರು ತಿನ್ನಂಗಿಲ್ಲ. ಮುಂಜಾನೆ ಸಂಜೆ 4 ಗಂಟೆಗೆ ಚಹಾ, 6:30 ಉಪಹಾರ, 9 ಗಂಟೆಗೆ ಊಟ, ಇನ್ನವ್ರು ಅದನ್ನು ಹೇಳ್ಕೊತೀನಿ. ಹತ್ತರಲ್ಲಿ ಏನು ಅಂದ್ರೆ ಟೈಮ್ ಟು ಟೈಮ್ ಆಗು, ಒಂದು 10 ನಿಮಿಷ ಅಪ್ಲೈ ಇಟ್ಟಾಗ ಆದ್ರೆ ಸಹನ ಆಗಂಗಿಲ್ಲ ಅವ್ರಿಗೆ ಅಷ್ಟೇ.
ಸಹನ ಆಗದೇ ಇರೋ ಸಂಯಮ ಬಗ್ಗೆ ವಿಚಾರ ಮಾಡಿದ್ಲು ಅವರು. ಅದರ ವಿಷಯದ ಸಂಯಮ ಇಲ್ಲ ಇದಿಲ್ಲ. ಹಿಂಗೆ ಹೆಂಗೆ ಅಂದರೆ ಕೆಲವು ಸಂಯಮಶೀಲರು ಆಹಾರ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಅಂತನ್ನು ಹಂಗೆ ತಮ್ಮ ಎಲ್ಲ ವ್ಯವಹಾರಗಳಲ್ಲಿ ಆ ಅರ್ಥಾರ್ಥ ಏನು ಅಂದರೆ ತಿನಿಸು ಉಣಿಸು ಎಲ್ಲದೂ ಸಂಯಮವಾಗಿರ್ತಕ್ಕಂಥ ಕೆಲವು ಪ್ರವೃತ್ತಿ ಇರ್ತಾವೆ. ಆಮೇಲೆ ಇನ್ನೊಬ್ಬರು ಬಹುಸಂಖ್ಯಾತರು ಎಂಥವ್ರು ಇರ್ತಾರಂತ ತಿಳ್ಕೊಂಡು ಅವ್ರು ನೋಡಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಭಾವನಾ ಪ್ರಧಾನರಾಗಿರ್ತಕ್ಕಂಥದ್ದು ಅವ್ರಿಗೇನಿರ್ತದೆ ಅಂದ್ರೆ ಭಾವನಾ ಇರ್ತದೆ. ಅರ್ಥಾತ್ ಆದ್ದರಿಂದ ಅವ್ರಿಗೇನಾಗ್ತದೆ ಅಂದ್ರೆ ಪ್ರೇಮ ಅನ್ನುವಂಥದ್ದು ಅವ್ರ ಅಂತಃಕರಣದ ಪ್ರಧಾನ ಧರ್ಮ ಆಗಿರ್ತದೆ. ಅವ್ರ ಅಂತಃಕರಣದ ಪ್ರಧಾನ ಧರ್ಮ ಯಾವುದು ಅಂದರೆ ಪ್ರೇಮ ಅನ್ನುವಂಥದ್ದು ಅವ್ರ ಅಂತಃಕರಣದ ಪ್ರಧಾನ ಧರ್ಮ ಆಗಿರ್ತದೆ. ಇಂಥ ಜನರಿಗೆ ಕಥೆ ಹಿಡಿಸ್ತಾವೆ. ಇಂಥ ಜನರಿಗೆ ಮುಖ್ಯವಾಗಿ ಏನಾಗ್ತದೆ ಅಂದರೆ ಕಥೆ ಇಡ. ಕೆಲವರು ಕಥೆ ಹೇಳಲಿಕ್ಕೆ ಹತ್ತು ಕೂಡಲೇ ಕೆಲವರಿಗೆ ಏನಾಗ್ತದೆ ಅದೇನಾಗೋದಿಲ್ಲ ಅಂದರೆ ಸೇರುವುದಿಲ್ಲ. ಏನಾದರೂ ವಿಚಾರ ಹೇಳ್ರಿ ಅಂತ, ಏನಾದರೂ ತತ್ವ ಹೇಳ್ರಿ ವಿಚಾರ ಹೇಳ್ರಿ ಅಂತ ಕೆಲವರಿಗೆ ಕಥೆ ಏನಾದ್ರು ಆಗ್ತದಂದ್ರೆ ಸೇರ್ತದೆ. ಆದ್ದರಿಂದ ಈ ಪ್ರಕಾರ ಋಷಿ ಮುನಿಗಳು ಏನು ಮಾಡಿದ್ರು ಸಮಾಜದ ಸ್ವರೂಪವನ್ನು ತಿಳ್ಕೊಂಡು ಆ ಸ್ವಭಾವಕ್ಕನುಸಾರವಾಗಿ ಪರಮಾತ್ಮನ ಪ್ರಾಪ್ತಿಯ ಮಾರ್ಗವನ್ನು ಹೇಳೋದಕ್ಕಾಗಿ ಏನು ಮಾಡಿದ್ರು ಅಂದರೆ ಅಷ್ಟು ಪ್ರಕಾರದ ಏನು ಮಾಡಿದ್ರು ಅವರು ಭಗವಂತನ ಪ್ರಾಪ್ತಿಯ ಸಾಧನೆಗಳನ್ನು ಮಾಡಿದರು. ಜ್ಞಾನ ಪ್ರಧಾನರಾಗಿರ್ತಕ್ಕಂಥವ್ರಿಗೆ ಜ್ಞಾನ ಯೋಗವನ್ನು ಹೇಳಿದರು. ಕರ್ಮ ಪ್ರಧಾನರಾಗಿರ್ತಕ್ಕ ಕರ್ಮವೇ ಸ್ವಭಾವವುಳ್ಳಂಥವ್ರಿಗೆ ಕರ್ಮಯೋಗವನ್ನು ಹೇಳಿದರು. ಸಂಯಮಶೀಲರಾಗಿರ್ತಕ್ಕಂಥವ್ರಿಗೆ ರಾಜಯೋಗವನ್ನು ಅಥವಾ ಏನೋ ಹಠಯೋಗವನ್ನು ಹೇಳಿದರು. ಅದೇ ರೀತಿಯಾಗಿ ಭಾವನಾ ಪ್ರಧಾನರಾಗಿರ್ತಕ್ಕಂಥವ್ರಿಗೆ ಭಕ್ತಿಯನ್ನು ಹೇಳಿದರು. ಆದ್ದರಿಂದ ಈ ಭಕ್ತಿಯ ಒಂದು ಅಭಿವ್ಯಕ್ತಿ ಎದುರೊಳಗಿಂದ ಆಗ್ತದಂದ್ರೆ ಪುರಾಣಗಳಿಂದ ಆಗ್ತದೆ. ಪುರಾಣಗಳಲ್ಲಿ ಭಕ್ತಿಯ ಒಂದು ಕಥಾಪ್ರಸಂಗ ಇರ್ತಾವೆ. ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರು ಏನಂತಾರ ಅಂತಂದ್ರೆ ಅಷ್ಟಾದಶ ಪುರಾಣಿ ತೀಚಿ ಮಣಿಭೂಷಣೆ ಪದ ಪದ್ಧತಿ ಖೇವಣೆ ಪ್ರಮೇಯ ರತ್ನಾಂಚಿ ಶ್ರೀರಾಮ ಅಠರಾ ಪುರಾಣಿ ಹೇಸ್ತಚ ಅಂಗಾವರಿ ರತ್ನ ಖಚಿತ ಅಲಂಕಾರ. ಅರ್ಥಾತ್ ಏನು ಅಂದ್ರೆ ಆ ಸ್ಮೃತಿ ಅನ್ನುವಂಥವುಗಳು ಅವಯವಗಳು. ಆ ಸ್ಮೃತಿ ಅನ್ನುವಂಥ ಅವಯವಗಳು ಸಹಿತ ಶೋಭಾಯಮಾನವಾಗಿ ಕಾಣಬೇಕಾದ್ರೆ ಒಂದ ಉಂಗ್ರಲ್ಲಿ ಎಷ್ಟು ಚಂದ ಕಾಣಿಸ್ತದೆ ಕೈ, ಬರೇ ಕೈ ಹೆಂಗೆ ಕಾಣಿಸ್ತಾವ ಅದು ಒಂದ ಉಂಗ್ರಲ್ಲಿ ಅದ್ದಿ ಒಂದು ಹಿಂಗೆ ಅದು ಅದು ಅದನ್ನ ಹಿಂಗೆ ಹಿಂಗೆ ಸಲ ಹಿಡ್ಕೊಂಡು ಅಡ್ಡಾಡ್ತದೆ ಇದಿಲ್ಲ. ಅರ್ಥಾತ್ ಈ ಕೈಯಾಗ ಒಂದು ಏನಾದ್ರು ಇದು ಇರಲಿ, ಬಂಗಾರದ ಏನಾದ್ರು ಇದ್ರೂ ಹಿಂಗೆ ಕೈ ಮಾಡ್ತಾರೆ, ಚಲೋ ವಾಚ್ ಇದ್ರೂ ಹಿಂಗೆ ಕೈ ಮಾಡ್ತಾರೆ, ಅಷ್ಟೇ ಏನಾಗ್ತದಂದ್ರೆ ಅದು ಶೋಭಾ ಅನ್ನಿಸ್ತದೆ. ತಾತ್ಪರ್ಯ ಏನು ಅಂತಂದ್ರೆ ಕೇವಲ ಅಂಗಗಳಿಗಿಂತಲೂ ಆ ಅಂಗಗಳಲ್ಲಿ ಇರ್ತಕ್ಕಂಥ ಆಭೂಷಣಗಳಿಂದ ಏನಾಗ್ತದಂದ್ರೆ ಆ ಅಂಗಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಸೌಂದರ್ಯ ಬರ್ತದೆ. ಇದ್ರೂ ನಡೀತಂತದ ಏನು ಹಿಂದೆ ಇದ್ರು ನಡೀತದಿಲ್ಲ. ಯಾರಿಗೆ ಸ್ಮೃತಿಗಳ ಅರ್ಥ ಆಗ್ಯಾವೋ ಅವ್ರಿಗೆ ಪುರಾಣದ ಅವಶ್ಯಕತೆ ಇರಲ್ಲ, ಸ್ಮೃತಿಗಳ ಅರ್ಥ ಆಗಿರ್ತಕ್ಕಂಥವ್ರಿಗೆ ಪುರಾಣದ ಅವಶ್ಯಕತೆ ಇಲ್ಲ. ಆದ್ರೆ ಈ ಪುರಾಣ ಅನ್ನುವಂಥವುಗಳು ಏನ್ ಮಾಡ್ತಾವಂದ್ರೆ ಆ ಶ್ರುತಿ ಅನ್ನುವಂಥ ದೇಹ ಸ್ಮೃತಿ ಅನ್ನುವಂಥ ಅವಯವಗಳನ್ನ ಮತ್ತಿಷ್ಟು ಶೋಭಾಯಮಾನಗೊಳಿಸ್ತಕ್ಕಂಥ ಕಾರ್ಯವನ್ನು ಯಾವ ಮಾಡ್ತಾವಂದ್ರೆ ಪುರಾಣಗಳು ಮಾಡ್ತಾವ. ಆದ್ರೆ ಪುರಾಣದ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ ಪುರಾಣಗಳಲ್ಲಿ ತತ್ವ ಅನ್ನುವಂಥದ್ದು ಸ್ವಲ್ಪ ಇದ್ದು ಅದಕ್ಕೆ ಆ ತತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ನಾವು ಅರ್ಥಾತ್ ಅವರು ಯಾವ ಒಂದು ಕಥೆಗಳನ್ನು ಆಧರಿಸಿಕೊಂಡು ಆಶ್ರಯಿಸಿರ್ತಾರೋ ಅವ ಬಹಳ ದೊಡ್ಡ ಇರ್ತಾವ. ಕಥಾನ ವಿಶೇಷವಾಗಿರ್ತಕ್ಕಂಥವುಗಳಾಗಿದ್ದು ಅವರಲ್ಲಿ ತತ್ವ ಅನ್ನುವಂಥದ್ದು ಇರ್ತದ್ರೆ ಸೂಕ್ಷ್ಮವಾಗಿರ್ತಕ್ಕಂಥ ತತ್ವ ಅನ್ನುವಂಥದ್ದು ಇರ್ತದೆ. ಈ ಪ್ರಕಾರ ತತ್ವ ಉಳ್ಳಂಥ ಒಂದು ಕಥಾ ರೂಪವಾಗಿರ್ತಕ್ಕಂಥ ಪುರಾಣಗಳು ಎಷ್ಟವ ಅಂದ್ರೆ 18 ಪುರಾಣಗಳು ಅಂತ ಬರೀತಾರೆ. ಅಷ್ಟಾದಶ ಪುರಾಣಿ ತೀಚಿ ಮಣಿಭೂಷಣೆ ರತ್ನ ಖಚಿತವಾಗಿರ್ತಕ್ಕಂಥ ಭೂಷಣಗಳಿದ್ದಂಗ ಅಲಂಕಾರಗಳಿಂದ. ಅಷ್ಟಾದಶಕರ ಪುರಾಣ ಯಾವ ಗೊತ್ತೇ ಇಲ್ಲ, ಯಾವೊಂದು ಇಲ್ಲದೆ ಹೇಳ್ತಾರೆ. ಮದ್ವಯಂ ಭದ್ವಯಂ ಚೈವ ವತ್ರಯಂ ಭತ್ರಯಂ ತಥಾ ಅನಾಮಲಿಂಗ ಕೂಸ್ಕಾನಿ ಪುರಾಣಾನಿ ಪೃಥಕ್ ಪೃಥಕ್ ಅಂತ ಇದಿಲ್ಲ. ಮದ್ವಯಂ ಭದ್ವಯಂ ಚೈವ ಅದಲ್ಲ ಅರ್ಥಾತ್ ಮಕಾರದೊಳಗೆ ಎರಡು ಭಕಾರದೊಳಗೆ ಎರಡು ಹಿಂಗೇನು ಹಂಗ ಒಂದು ಶ್ಲೋಕದ ಮದ್ವಯಂ ಭದ್ವಯಂ ಚೈವ ವ್ರತ್ರಯಂ ವ್ರತ್ರಯಂ ತಥಾ ಅನಾಮಲಿಂಗ ಕೂಸ್ಕಾನಿ ಅ ನಾ ಮ ಲಿಂಗ್ ಕೂ ಅಂತ ತಿಳ್ಕೊಂಡೇನು ಕೂರು ಪುರಾಣ ಲಿಂಗ ಪುರಾಣ ಕೂ ಅರ್ಥಾತ್ ಹಿಂಗೇನು ಅಂದ್ರೆ 18 ಪುರಾಣಗಳನ್ನು ಬರೆದಾರ ವ್ಯಾಸರು. ಏನ್ ಮಾಡಿದ್ರು ಅಂದ್ರೆ 18 ಎಷ್ಟನೇ ಬರದು ಅಂತೀನಿ ನಾನು. ವ್ಯಾಸರು 4 ವೇದಗಳನ್ನು ವಿಭಾಗ ಮಾಡಿದ್ರು. ನಾವು ನಮಿಶಾಲನಿಗೆ ಹೋಗಿದ್ವಿ ಅಲ್ಲಿ ಯಾವ ವ್ಯಾಸಗದ್ದಿ ಅಂತ ತಿಳ್ಕೊಂಡು ಒಂದು ವಿಶಾಲವಾಗಿರ್ತಕ್ಕಂಥ ವೃಕ್ಷದ ಕೆಳಗೆ ಒಂದು ದೊಡ್ಡ ಒಂದು ಕತ್ತಿ ಕಟ್ಟಿರ್ತಾರ ವ್ಯಾಸಗದ್ದಿ ಅಂತ ತಿಳ್ಕೊಂಡು ಅಲ್ಲಿ ಕೂತ್ಕೊಂಡು ಅವ್ರು ಬರೀತಿದ್ರು. ಆಮೇಲೆ ಏನು ಮಾಡಿದ್ರು ಅಂದ್ರೆ ಅವ್ರ ಶಿಷ್ಯರಾಗಿರ್ತಕ್ಕಂಥ ಸೂತರು ವೈಶಂಪಾಯನರು ಜೈಮಿನಿಗಳು ಇವರೆಲ್ಲ ಎಷ್ಟನೇ ಸಾಹಿತ್ಯ ನಿರ್ಮಾಣ ಮಾಡಿದ್ರು ಅಂತಿನ್ನ. ಅರ್ಥಾತ್ ಅವ್ರಿಗೇನು ಬಾಕಿ ಉಪದ್ವ್ಯಾಪ ಇದ್ದಿದ್ದಿಲ್ಲ ನೋಡ್ರಿ ನಮ್ಮಂಗ. ಅವ್ರಿಗೇನಿತ್ತು ಅಂದ್ರೆ ಸಹಜವಾಗಿ ಪ್ರಾಪ್ತವಾಗ್ತಕ್ಕಂಥ ಕಂದ ಮೂಲಗಳನ್ನು ತಿಂತಿದ್ರು, ಒಂದು ಲಂಗೋಟಿ ಹಚ್ಚಿಕೊಂಡು ಮತ್ತೆ 24 ತಾಸು ಮಾಡ್ಬೇಕೇನದೇ ಕೆಲಸ ಒಂದು ಬೇಕಲ್ಲ ಅವ್ರಿಗೆ, ನೌಕರಿನ ಚಾಕ್ರಿನ ದಂಧೆನ ವ್ಯವಸಾಯನ ಏನಿಲ್ಲ ಇಲ್ಲ ಅಂತಿದ್ದಾಗ ತಿದ್ದಿಲ್ಲ ಅವ್ರಿಗೆ ಗುಡಿ ಕಟ್ಟುದ ಆಶ್ರಮ ಕಟ್ಟುದ
ತಾತ್ಪರ್ಯ ಏನು ಅಂದ್ರೆ ಸ್ವಸ್ಥ ಶಾಂತ ಅರಣ್ಯದಲ್ಲಿ ಇದ್ದುಕೊಂಡು ಖರೆ ಭಾಗ್ಯದ ಏನಂತೀನಿ ಮನುಷ್ಯ ಜೀವನದ ಭಾಗ್ಯದ ಅಂತ. ನಮ್ಮ ಆಯುಷ್ಯ ಎಲ್ಲ ಕೇವಲ ಪ್ರಪಂಚದ ಉಪಾಧಿಗಳಲ್ಲಿ ರೋಟಿ ಕಪಡ ಮಕಾನ್ ಇದ್ರ ಬಿಟ್ಟು ಬೇರೆ ಏನು ನಾವು ಪುರುಷಾರ್ಥ ಸಾಧಿಸಿದ್ವಿ ಆಯುಷ್ಯ ತುಂಬ ಇಷ್ಟೆಲ್ಲ ಧರ್ಪಡಿಸಿ ಅರ್ಥಾರ್ಥ ಏನು ಅಂದ್ರೆ ನಾವು ಏನು ಸಂಪಾದಿಸಿದ್ವಿ ಪರಮಾ ಅರ್ಥಾರ್ಥ ಆ ದಿವ್ಯ ವಿಚಾರಗಳಲ್ಲಿ ತಮ್ಮ ಆಯುಷ್ಯ ಕಳೆದು ಜಗತ್ತಿಗೇನೆ ಅದ್ವಿತೀಯವಾಗಿರ್ತಕ್ಕಂಥ ಸಾಹಿತ್ಯವನ್ನು ಕೊಟ್ಟಿರೋ ಭಾಗ್ಯವಂತರು ಅವ್ರು ಖರೆ ಅಂದರು. ನಮಗೆ ಆಯುಷ್ಯ ತುಂಬ ಒಂದು ಚಂದ ಒಂದು ಪುಸ್ತಕ ಓದ್ಲಿಕ್ಕಾಗಂಗಿಲ್ಲ, ಆಯುಷ್ಯ ಎಲ್ಲ ಬರೀ ನಮ್ಗೆ ಸೌಡಿಲ್ರಿ ಇದ್ರಾಗೇನೆ ಆಯುಷ್ಯ ಕಳೆದು ಹೋಗ್ತದೆ ಹೊರತು ಅರ್ಥಾರ್ಥ. ಆದ್ರಿಂದ ಏನು ಹೇಳಿದಾರ ಅಂತಂದ್ರೆ ಒಬ್ರು ಹೇಳಿದಾರಲ್ಲ ಏನು ಅಂತಂದ್ರೆ ಪ್ರೇಮಕರು ಭಗವಾನ್ ಸೇ ಅಲ್ಲಲ್ಲ ಪ್ರೇಮಕರು ಕುಛ್ ಐಸಾ ಸಮಯ ನಿಕಾಲೋ ಪ್ರೇಮಕರು ಭಗವಾನ್ ಸೇ ಅಲ್ಲ ಕುಛ್ ಐಸಾ ಸಮಯ ನಿಕಾಲೋ ಪ್ರೇಮಕರು ಭಗವಾನ್ ಸೇ. ಜೀವನದಲ್ಲಿ ಸಮಯನ ಸಿಗಂಗಿದೆ ಇದು ಮೊದಲೇ ಇದು ಸಾಲ ಏನದ ಹೋಲ್ಬಿಡು ಇದ್ದಾರೆ ಪ್ರೇಮಕರು ಭಗವಾನ್ ಸೇ ಇಷ್ಟ ತಿಳ್ಕೊಂಡ್ರೆ ಸಾಕು. ತಾತ್ಪರ್ಯ ಏನು ಅಂತಂದ್ರ ಆ ವ್ಯಾಸ ಮಹರ್ಷಿಗಳು ಬರದಾರೆ ಯಾರೇ ಎಷ್ಟು 18 ಪುರಾಣ ಬರೆದ್ರು, 4 ವೇದಗಳನ್ನು ಬರೆದ್ರು, 18 ಪುರಾಣ ಬರೆದ್ರು, ಮಹಾಭಾರತನೂ ಬರೆದ್ರು, ಲಕ್ಷಗಟ್ಟಲೆ ಶ್ಲೋಕದ ಮಹಾಭಾರತ. ಆದರೂ ಸಮಾಧಾನ ಆಗಲಿಲ್ಲ ಅಂತ ಅವ್ರಿಗೆ, ಆದರೂ ಅವ್ರಿಗೆ ಏನಾಗಲಿಲ್ಲ ಅಂದ್ರೆ ಸಮಾಧಾನ ಆಗಲಿಲ್ಲ, ತೃಪ್ತಿ ಆಗಲಿಲ್ಲ ಅಂದ ಬಳಕ ಎಷ್ಟು ಕಠಿಣ ಅದ ನೋಡಿ. ಇಷ್ಟೆಲ್ಲ ಸಾಹಿತ್ಯವನ್ನು ಬರಬೇಕು ಒಂದು ದಿವಸ ಅಗ್ದಿ ಏನು ಖಿನ್ನ ಮನಸ್ಕರಾಗಿ ಆ ಇದನ್ನ ನದಿ ಸರಸ್ವತಿ ನದಿ ದಂಡಿ ಕೂತಾಗ ನಾರದ ಮಹರ್ಷಿಗಳು ಬಂದು ಅವ್ರು ಹೇಳಿದರು ನಿಮಗೆ ಸಮಾಧಾನ ಆಗಬೇಕಾದ್ರೆ ಭಾಗವತ್ ಬರೀರಿ ಅಂತೇಳಿ. 4 ಚತುಶ್ಲೋಕಿ ಭಾಗವತವನ್ನು ಹೇಳಿ ನೀವು ಭಾಗವತ್ ಬರೀರಿ, ಭಗವಂತನ ಪ್ರೇಮದ ಹೊರತಾಗಿ ಏನಾಗಲಿಕ್ಕೆ ಸಿಕ್ಕಿಲ್ಲ ಅಂದ್ರೆ ಸಮಾಧಾನ ಆಗಲಿಕ್ಕೆ ಸಿಕ್ಕಿಲ್ಲ. ಮಹಾರಾಜ್ ಹೇಳಿದಲ್ಲ ನಿರ್ವಿಕಲ್ಪ ಸಮಾಧಿವರೆಗೂ ಯೋಗದಲ್ಲಿ ಅರ್ಥಾರ್ಥ ಪರಿಣತರಾಗಿರ್ತಕ್ಕಂಥ ಅವಸ್ಥೆಯೊಳಗೂ ಸಹಿತ ಪ್ರೇಮ ಕೊಡ್ತಕ್ಕಂಥ ಸದ್ಗುರು ಭೇಟಿಯಾಗಿದ್ರೆ ಹೊರತು ಏನಿಲ್ಲ ಅಂದ್ರೆ ಸಮಾಧಾನ ಇಲ್ಲ ಅಂತ. ಆದ್ದರಿಂದ ಸತ್ಪುರುಷರ ಖರೆ ಲಕ್ಷಣ ಏನಿರಬೇಕು ಅಂದ್ರೆ ಅರ್ಥಾರ್ಥ ಸತ್ಪುರುಷರು ಮತ್ತು ಪ್ರೇಮ ಮಾಡಂಗಿಲ್ಲ ಅನ್ನುವಂಥದ್ದು ಶಕ್ಯನೇ ಇಲ್ಲ. ಆ ಪ್ರೇಮ ಅನ್ನುವಂಥದ್ದು ಏನಾದರೂ ಆ ಪ್ರೇಮದ ಮೂಲಕವಾಗಿಯೇ ಸಮಾಧಾನ ಆಗ್ತಕ್ಕಂಥದ್ದು. ಆದ್ದರಿಂದ ಪುರಾಣಗಳಿಗೆ ಅತಿಶಯ ಮಹತ್ವದ. ಯಾಕೆ ಮಹತ್ವದ ಅಂದ್ರೆ ಪುರಾಣಗಳಲ್ಲಿ ಏನದ ಅಂತಂದ್ರೆ ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಪ್ರೇಮ ಕಥಾ ಇರೋದ್ರಿಂದ ಭಾಗವತನು ಒಂದು ಪುರಾಣದಲ್ಲೇ ಭದ್ವಯಂ ಅಂತನ್ನು ಒಂದು ಅರ್ಥಾರ್ಥ ಇರೋದ್ರೆ. ಆದ್ದರಿಂದ ಇವ ಏನು ಅಂದ್ರೆ ಮಣಿಭೂಷಣೆ ಪದ ಪದ್ಧತಿ ಖೇವಣೆ ಪ್ರಮೇಯ ರತ್ನಾಂಚಿ ಚಾತ್ ಪ್ರತಿಪಾದನೆಯಲ್ಲಿ ತತ್ವ ಹೀಚ ರತ್ನೆ ಒ ಛಂದೋಬದ್ಧ ಶಬ್ದ ಹೀಸ್ಟಂಚಿ ಕುಂದಣೆ. ಓಯ್ ಅರ್ಥಾರ್ಥ ಏನು ಅಂದ್ರೆ ಒಂದು ಆಭರಣವನ್ನು ನಾವು ನಿರ್ಮಾಣ ಮಾಡಬೇಕಾದ್ರೆ ಅದರದ್ದು ಏನಾಗಬೇಕು ಅಂದ್ರೆ ಅದರ ರತ್ನಗಳನ್ನು ಮುತ್ತು ರತ್ನ ವಜ್ರ ವೈಡೂರ್ಯ ಜೋಡಿಸಬೇಕು. ಅದರ ಜೊತೆಗೆ ಆ ನಿರ್ಮಾಣ ಮಾಡ್ತಕ್ಕಂಥ ಒಂದು ಏನು ಅದರದ್ದು ಪದ್ಧತಿ ಅದನ್ನು ಕುಂದಣೆ ಅಂತಂದ್ರೆ ಅದನ್ನು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದೇನು ಅದನ್ನು ಅದು ಸಹಿತ ಅಷ್ಟೇ ಮಹತ್ವದ. ಅರ್ಥಾರ್ಥ ಏನು ಬರೀ ಒಂದು ಉದ್ದಕ್ಕೆ ಪಟ್ಟಿ ಮಾಡಿದ್ರೆ ಹಿಂಗೆ ಗುಂಡು ಗುಂಡಕ್ಕೆ ಒಂದು 4 ರತ್ನ ಕುಡಿಸಿದ್ರೆ ಚಂದ ಕಾಣುತ್ತೆ ಏನದು. ಅದನ್ನು ಚಂದಂಗೆ ಏನು ಅಂತಂದ್ರೆ ಹೆಣದು ಅಥವಾ ಏನೇನೋ ಮಾಡಿ ಆಭರಣಗಳನ್ನು ಪ್ರಕಾರ ಆಭರಣಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಕೌಶಲ್ಯ ಅದು ಅದರೊಳಗೆ ವ್ಯಕ್ತ ಆಗ್ತದೆ ಅಂದರೆ ಪುರಾಣಗಳಲ್ಲಿ ವ್ಯಕ್ತ ಆಗ್ತದೆ. ಆ ದಿವ್ಯವಾಗಿರ್ತಕ್ಕಂಥ ಭಾಷಾ ದಿವ್ಯವಾಗಿರ್ತಕ್ಕಂಥ ಶಬ್ದಗಳು ಅರ್ಥಾರ್ಥ ಏನು ಅಂತಂದ್ರೆ ಆ ಪುರಾಣಗಳು ನಮ್ಮ ಲಕ್ಷಣ ಇಲ್ಲಿ ಖರೆ ಅಂದರೆ ನಿತ್ಯ ಅಂಥ ದೇದೀಪ್ಯಮಾನವಾಗಿರ್ತಕ್ಕಂಥ ಪ್ರಕಾಶಮಯವಾಗಿರ್ತಕ್ಕಂಥ ಸೂರ್ಯನ ಕಡೆ ಲಕ್ಷ್ಯ ಇಲ್ಲ. ನಾವು ಯಾವುದೋ ಒಂದು ಸಾಣದ ಎಲ್ಲಾದ್ರೂ ಒಂದು ಬೆಳಕು ಕಾಣಿಸ್ಕೊಳ್ಳಿ ಹೀ ಎಷ್ಟು ನೋಡಿ ಎಷ್ಟು ಚಂದ ಬೆಳಕು ಕಾಣಿಸ್ತೀವಿ ಅಲ್ಲಿ ಅಂಥ ದಿವ್ಯ ಪ್ರಕಾಶ ಕಾಣಿಸ್ತೀವಿ ಅಂತ ಬೆಳಗ್ಗೆ ಮುಂಜಾನೆ ಎದ್ದ ಕೂಡಲೇ ಎಂಥ ಪ್ರಕಾಶ ಕಾಣಿಸ್ತೀವಿ ಅವ್ರ ಕಡೆ ಲಕ್ಷ್ಯ ಇಲ್ಲ. ಅರ್ಥಾರ್ಥ ಯಾರೋ ಏನೋ ಒಂದು 2 ಕವಿತಾ ಬರೆದ ಕೂಡಲೇ ನಾವು ಎಷ್ಟು ಚಂದ 18 ಪುರಾಣ ನೋಡ್ರಿ ಹೆಂಗೆ ಬರೆದಿದ್ದಾರೆ ಅವ್ರು ಗೊತ್ತಿಲ್ಲ. 18 ಪುರಾಣ ಒಂದರೆ ಅಸಂಬದ್ಧವೇ ಅದರೊಳಗೆ ಏನಪ್ಪ ಅಂದ್ರೆ ವ್ಯಾಕರಣ ದೃಷ್ಟಿಯಿಂದ ಸಾಹಿತ್ಯ ದೃಷ್ಟಿಯಿಂದ ಕಾವ್ಯ ದೃಷ್ಟಿಯಿಂದ ಏನು ಅಸಂಬದ್ಧವನ ಅಥವಾ ದೋಷವನ ಎಷ್ಟರೇ ಸುಂದರ ಕಲ್ಪನಾವ ಎಷ್ಟರೇ ಸುಂದರವಾದ ಮನುಷ್ಯ ಜೀವನವನ್ನು ಜೀವನದ ಪ್ರತಿಯೊಂದು ಭಾವಗಳನ್ನು ಪ್ರತಿಬಿಂಬಿಸ್ತಕ್ಕಂಥದ್ದೇನದ ಅಂದ್ರೆ ಪುರಾಣದ ಕಾರ್ಯದ ಮನುಷ್ಯ ಜೀವನದ ಪ್ರತಿಯೊಂದು ಭಾವ ಅದರೊಳಗೂ ರಾಗದ್ವೇಷವ ಅದರೊಳಗೂ ಪ್ರೇಮದ ಅದರೊಳಗೂ ಈರ್ಷಾದ ಅದರೊಳಗೂ ಏನದ ಅಂದ್ರೆ ಸಂತೋಷದ ಅಸಮಾಧಾನದ ಸಮಾಧಾನದ ಎಲ್ಲ ವ್ಯಕ್ತಿತ್ವಗಳು ಅದರೊಳಗಿಂದ ವ್ಯಕ್ತ ಆಗ್ತವೆ. ರಾಮಾಯಣದೊಳಗಿನ ಒಂದೊಂದು ವ್ಯಕ್ತಿತ್ವ ಅಂಥ ದಿವ್ಯವ ಅರ್ಥಾರ್ಥ ದಶರಥ ರಾಜನ ವ್ಯಕ್ತಿತ್ವ ಅಂಥದ್ದು ಕೌಶಲ್ಯ ಅಂತ ಅಂಥದ್ದು ರಾಮಾಯಣದ ಎಷ್ಟೋ ಜನ ಅಂತಾರೆ ರಾಮಾಯಣ ಆಗೇ ಇಲ್ಲ ಅಂತಾರೆ ಬಿಟ್ಕೋವಲ್ತಾಕ ಅಂತ ರಾಮಾಯಣ ಆಗೇ ಇಲ್ಲ ಅಂತಂದ್ರೆ ಬಿಟ್ಕೋವಲ್ತಾಕ. ಆದ್ರೆ ರಾಮಾಯಣ ಕಾವ್ಯ ಅಂಥದ್ದದ ಜೀವನ ನಿರ್ಮಾಣ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸಮರ್ಥವಾಗಿರ್ತಕ್ಕಂಥ ಕಾವ್ಯದ ವಿಚಾರ ಮಾಡಿ ನೋಡಿದ್ರೆ ಆಶ್ಚರ್ಯ ಅನ್ನಿಸ್ತದೆ. ಆ ವಾಲ್ಮೀಕಿ ಎಲ್ಲಿ ಅರಣ್ಯದಾಗಿದ್ರು ಏನಿದ್ರು ಆದ್ರೆ ಅವ್ರು ಬರೆದಿರೋ ಕಾವ್ಯ ನೋಡಿದ್ರೆ ಇವಾಗ ದೊಡ್ಡ 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 ವಿದ್ವಾಂಸರ ಹೆಸರು ನಾವು ಬರೀ ಏನು ಮಾಡ್ತೀವಿ ಅಂತ ಕೇಳ್ತೀವಿ ಖರೆ. ಆದ್ರೆ ಎಂಥ ಕಾವ್ಯ ಬರೆದ್ರು ಎಂಥ ಸಾಹಿತ್ಯ ನಿರ್ಮಾಣ ಮಾಡಿದ್ರು ಅನ್ನೋ ದೃಷ್ಟಿಯಿಂದ ಎಷ್ಟು ಮಹತ್ವದ. ಆದ್ದರಿಂದ ಅದರೊಳಗಿನ ಪ್ರತಿಯೊಂದು ಏನದ ಅಂದ್ರೆ ಅತ್ಯಂತ ಮಹತ್ವಪೂರ್ಣವಾಗಿರ್ತದೆ. ಇದು ಗಣಪತಿಯ ಒಂದು ಏನು ಅಂದ್ರೆ ಮಣಿಭೂಷಣಗಳು ಅಂತ ತಿಳ್ಕೊಂಡು
ಪದಬಂಧ ನಾಗರ ತೇಚಿ ರಂಗಾಥಿಲೆ ಅಂಬರ ಜೇಥ ಸಾಹಿತ್ಯವಾಣೆ ಸಪೂರ ಉಜಾಲಾಚೆ ಶ್ರೀರಾಮ. ಅರ್ಥಾತ್ ಉತ್ತಮ ಪ್ರಕಾರಚಿ ಶಬ್ದ ರಚನಾ ಹೇಸ್ ತ್ಯಾ ಗಣಪತಿಚ ಅಂಗಾವರಿಲ್ ರಂಗವಿಲೇಲೆ ವಸ್ತ್ರ. ಹೇ ಎಷ್ಟ ನಾವು ಆಭರಣ ಹಾಕೊಂಡ್ರು. ತುಳಸಿದಾಸ ಬಹಳ ಚಂದ ಉದಾಹರಣೆ ಹೇಳಿದ್ದಾರೆ. ತುಳಸಿದಾಸ ರಾಮಾಯಣದೊಳಗ ನಿಮ್ಮ ನಾಲಿಗೆ ಮ್ಯಾಲ ಸರಸ್ವತಿ ಕುಳಿತಿರ್ಬೋದು, ನಿಮ್ಮ ನಾಲಿಗೆ ಮ್ಯಾಲ ಕಾವ್ಯ ಇರ್ಬೋದು, ನಾಟಕ ಇರ್ಬೋದು, ನಿಮ್ಮ ನಾಲಿಗೆ ಮ್ಯಾಲ ಸಾಹಿತ್ಯ ಇರ್ಬೋದು, ವೇದ ಇರ್ಬೋದು, ಶಾಸ್ತ್ರ ಇರ್ಬೋದು, ಆದ್ರೆ ಆ ನಾಲಿಗೆ ಮ್ಯಾಲ ಭಗವಂತ ನಾಮ ಇಲ್ಲದೆ ಇದ್ರೆ ಆ ನಾಲಿಗೆ ಹೆಂಗೆ ಶೋಭಿಸಂಗಿಲ್ಲ ಅನ್ನೋದಕ್ಕೆ ತುಳಸಿದಾಸ ಉದಾಹರಣೆ ಹೇಳ್ತಾ ಇಲ್ಲ. ಮೈ ತುಂಬ ಲಕ್ಷಗಟ್ಟಲೆ ಸುಂದರವಾಗಿರ್ತಕ್ಕಂಥ ಆಭರಣ ಹಾಕ್ಕೊಂಡ ಕರೆ, ಆದ್ರೆ ವಸ್ತ್ರ ಮಾತ್ರ ಇಲ್ಲ. ಅಂದ್ರೆ ಹೆಂಗೆ ಶೋಭಿಸಂಗಿಲ್ಲೋ, ಹಂಗೇನದ ಅಂತಂದ್ರೆ ನಾಲಿಗೆ ಮ್ಯಾಲ ಎಲ್ಲ ಅದ ಖರೆ, ಆದ್ರೆ ಭಗವಂತ ನಾನು ಇಲ್ಲದೆ ಇದ್ರೆ ಏನು ಮಾಡಂಗಿಲ್ಲ ಅಂದ್ರೆ ಆ ನಾಲಿಗೆ ಶೋಭಿಸಂಗಿಲ್ಲ. ಹೆಂಗೋ ಹಂಗೆ ಗಣಪತಿ ಸೌಂದರ್ಯ ಅದೇನು ಅಂದ್ರೆ ನಡೀತದ. ಅರ್ಥಾರ್ಥ ಗಣಪತಿಯ ಒಂದು ಸೌಂದರ್ಯ ಏನದ ಅಂತಂದ್ರೆ ಅದರೊಳಗೆ ಏನು ಬರಂಗಿಲ್ಲ ಅಂದ್ರೆ ಇವ್ಯಾವ ಭಾವಗಳು ಬರಂಗಿಲ್ಲ, ಅಸಹ್ಯ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಅದು ಗಣಪತಿಯ ಸೌಂದರ್ಯ, ಗಣಪತಿ ಬಟ್ಲೇ ನಾಚಲಿ ಕುಣಿಲಿ ಖತ್ರು ಅಸಹ್ಯ ಅನಿಸುವಂಥ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಅವನ ಅವಸ್ಥಾನ ಅಂಥದ್ದು, ಕುಮಾರ ಭಾವದಲ್ಲಿರ್ತಕ್ಕಂಥ ಗಣಪತಿ ಏನಿದ್ದಾನೋ, ಗಣಪತಿ ಹರೇರಾಮ ಮುದುಕ ಆದದ್ದು ಏನಾದ್ರು ಕಥಾ ಅವ ಏನ್ರಿ? ಗಣಪತಿ ಯಾವಾಗಲೂ ಏನು ಅಂತಂದ್ರೆ ಕುಮಾರಾವಸ್ಥೆಯಲ್ಲೇ ಇರ್ತಕ್ಕಂಥವ. ದೇವತೆಗಳದ್ದು ವೈಶಿಷ್ಟ್ಯ ಏನು ಅಂದ್ರೆ ದೇವತೆಗಳಿಗೆ ಏನಾಗಂಗಿಲ್ಲ ಅಂದ್ರೆ ವಾರ್ಧಕ್ಯಿಲ್ಲೇ ಇಲ್ಲ ನೋಡ್ರಿ. ರಾಮ ಸಾಕೇತಕ್ಕೆ ಹೋಗು ತನಕನು ತರುಣಿದ್ದಂಥದ್ದು, ಯಾಕಂದ್ರೆ ಆನಂದ ಅನ್ನುವಂಥದ್ದು ಏನಾಗಲಿಕ್ಕೆ ಶಕ್ಯ ಇಲ್ಲ ಅಂದ್ರೆ ಅದಕ್ಕೆ ಮುಪ್ಪು ಅನ್ನುವಂಥದ್ದು ಬರಲಿಕ್ಕೆ ಶಕ್ಯ ಇಲ್ಲ. ಆನಂದಕ್ಕೆ ಸಮಾಧಾನಕ್ಕೆ ಮುಪ್ಪು ಬರ್ತದೆ ಅಂದರೆ ಆನಂದಕ್ಕೆ ಮುಪ್ಪಿಲ್ಲ. ಆದ್ದರಿಂದ ಸತ್ಪುರುಷ ಭಗವಂತನಿಗೇನಿಲ್ಲ ಅಂತಂದ್ರೆ ವಾರ್ಧಕ್ಕಿಲ್ಲ, ಮುಪ್ಪಿಲ್ಲ. ಅರ್ಥಾತ್ ಹೆಂಗೋ ಹಂಗೆ ಏನಿದಂದ್ರೆ ಗಣಪತಿಯ ಒಂದು ಸೌಂದರ್ಯವನ್ನು ವರ್ಣನೆ ಮಾಡಬೇಕಾದ್ರೆ ಅದರೊಳಗೆ ಮುಖ್ಯವಾಗಿ ಏನಂದ್ರೆ ಆಭರಣಗಳನ್ನು ಹೇಳಿ. ಆದ್ರೆ ಆಭರಣವೂ ಸಹಿತ ಶೋಭಾಯಮಾನವಾಗಿ ಯಾವಾಗ ತೋರ್ತಾವ ಅಂತಂದ್ರೆ ಆ ದೇಹದ ಮೇಲೆ ವಸ್ತ್ರ ಇದ್ರೆ. ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರು ಏನಂತಾರೆ ಅಂತಂದ್ರೆ ಪದಬಂಧ ನಾಗರ ತೇಚಿ ರಂಗಾಖಿಲೆ ಅಂಬರ. ಎಂಥ ಪದಗಳಿಂದ ಕೂಡ್ಕೊಂಡಿರ್ತಕ್ಕಂಥದ್ದು ಆ ವಸ್ತುಗಳ ಮೇಲೆ ಸುಂದರವಾಗಿರ್ತಕ್ಕಂಥವು ಏನವ ಅಂದ್ರೆ ಅರ್ಥಾತ್ ಚಿತ್ರ ಅರ್ಥಾತ್ ಡಿಸೈನ್ ಅವ ಸುಂದರವಾಗಿರ್ತಕ್ಕಂಥವೇನವ ಅಂತಂದ್ರೆ ಸುಂದರವಾಗಿರ್ತಕ್ಕಂಥ ಒಂದು ಏನದ ಬಣ್ಣದ ಸುಂದರವಾಗಿರ್ತಕ್ಕಂಥದ್ದು ಏನದ ಚಿತ್ರಕಲೆ ಅದ ಇವೆಲ್ಲ ಎಂಥವು ಅಂದ್ರೆ ನಾಗರ ಪದದಿಂದ ಕೂಡ್ಕೊಂಡಿರ್ತಕ್ಕಂಥವು, ಅಸಂಸ್ಕೃತ ಪದಗಳಿಂದ ಕೂಡ್ಕೊಂಡಿರ್ತಕ್ಕಂಥದ್ದಲ್ಲ. ನೋಡಿದ್ರೆ ಅಸಹ್ಯ ಅನಿಸುವಂಥ ಒಂದೇನಿಲ್ಲ ಅಂದ್ರೆ ಡಿಸೈನ್ ಇಲ್ಲ, ಮನೋವಿಕಾರಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಡಿಸೈನ್ ಇಲ್ಲ ಅದ್ರ ಮೇಲೆ, ಮನೋವಿಕಾರಗಳನ್ನು ಮಾಡ್ತಕ್ಕಂಥ ಒಂದೇನಿಲ್ಲ ಅಂತಂದ್ರೆ ಬಣ್ಣಿಲ್ಲ. ಬಣ್ಣಗಳು ಸಹಿತ ಎಂಥವಿರಬೇಕು ಅಂದ್ರೆ ಸಾತ್ವಿಕವಾಗಿರ್ತಕ್ಕಂಥ ಬಣ್ಣ ಇರು, ಮನೋವಿಕಾರಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಬಣ್ಣ ಏನು ಎದುರ ಮೇಲೆ ಹೊಂದುವುದಿಲ್ಲ ಅಂತಂದ್ರೆ ಸಾತ್ವಿಕವಾಗಿರ್ತಕ್ಕಂಥ ಒಂದು ದೇಹದ ಮೇಲೆ ಅವು ಹೊಂದುವುದಿಲ್ಲ. ಮನೋವಿಕಾರಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಬಣ್ಣಗಳು ಸಾತ್ವಿಕವಾಗಿರ್ತಕ್ಕಂಥ ದೇಹದ ಮೇಲೆ ಹೊಂದಂಗಿಲ್ಲ. ಆದ್ದರಿಂದ ಶಬ್ದಗಳಲ್ಲಿ ಎರಡು ಪ್ರಕಾರ, ನಾಗರ ಅನಾಗರ. ನಾಗರ ಶಬ್ದಗಳು ಅಂದ್ರೆ ಸುಸಂಸ್ಕೃತವಾಗಿರ್ತಕ್ಕಂಥ ಶಬ್ದಗಳು, ನಾಗರಿಕರು ಅಂತ ತಿಳ್ಕೊಂಡಿರ್ತಂತಾರೆ, ನಾಗರಿಕರು ಮತ್ತು ಏನು ಅಂತಂದ್ರೆ ಗ್ರಾಮ್ಯ ಶಬ್ದಗಳು ಅಂತ ತಿಳ್ಕೊಂಡಿರ್ತಾರೆ. ಅತ್ಯಂತ ಏನು ಅಂದ್ರೆ ಅರ್ಥಾತ್ ಅಸಂಸ್ಕೃತವಾಗಿರ್ತಕ್ಕಂಥ ಶಬ್ದಗಳಿಗೆ ಏನು ಅಂದ್ರೆ ಗ್ರಾಮ್ಯ ಶಬ್ದ. ಸಮಾಜದ ಶೋಕಾಂತಿಕ ಏನದ ಇವಾಗ ಅಂತಂದ್ರೆ ಗ್ರಾಮ್ಯ ಶಬ್ದಗಳಲ್ಲೇ ಕವಿತಾ ಬರೆಯೋದು ಅನ್ನೋದು ದೊಡ್ಡ ಕವಿ ಲಕ್ಷಣ ಕುಂಕುತ್ತದೆ. ಗ್ರಾಮ್ಯ ಶಬ್ದಗಳಲ್ಲೇ ಕವಿತಾ ಬರೆಯೋದು ಅನ್ನುವಂಥದ್ದು ಏನು ದೊಡ್ಡ ಸಾಹಿತ್ಯರಿ ಅವನು ಏನು ಎಂಥ ಒಂದು ಆ ಗ್ರಾಮ್ಯ ಶಬ್ದಗಳಲ್ಲೇ ಕವಿ ಸುಸಂಸ್ಕೃತವಾಗಿ ಛಂದವಾಗಿ ಅವೆಂಥ ಛಂದ ಕಾವ್ಯಗಳೆಲ್ಲ ಏನಾಗಿಬಿಟ್ಟು ಅವಕ್ಕೆ ಏನು ಮಹತ್ವ ಇಲ್ಲ ಅನ್ನುವಂಥ ಭಾವದೊಳಗೆ ಇವಾಗ ಏನು ಅದೇನೋ ಒಂದು ಎಂಥ ಕಾವ್ಯ ಅಂತಾರೆ ನವೀನ ಏನೋ ಏನಂಥ ನವ್ಯ ಕಾವ್ಯ ಅಂತ ನವ್ಯ ಕಾವ್ಯ ನವ್ಯ ಚಿತ್ರಕಲಾ ನಾನು ನೀನು ಕೂಡಿಕೊಂಡು ಹೋಗೋಣ ಅದು ಕಾವ್ಯ ಅದೇನದು ಯಾ ಸುಮ್ಮನೆ ಶಬ್ದಗಳನ್ನು ಹೇಳಿದ್ರು ಮ್ಯಾಲಿಂದ ಕೆಳತಲ್ ಕಾಚಿಕೊಂಡು ಬಂದ್ರು ಅದೊಂದು ಇದು ಆತ ಎಂಥ ಕಾವ್ಯಗಳಾಗಿವೆ ಎಷ್ಟೆಲ್ಲ ಹೇಳಿದ್ದೀನಿ ನಾನು. ನಮ್ಮ ದೇಶದಲ್ಲೇ ಗಳಗಳನೆ ಮುಂದೆ ಬೆಳದ ಮುನ್ನ ಬೆಳೆದ ಕರಿಗೊಳ್ಳಿಗಳನ್ನೆಲ್ಲ ವಂಶದುಗಿ ತಂದೊಟ್ಟೆ ಮೇಲೆ ಮಂಗಳಮಯ ಕುಮಾರನಂ ಪಟ್ಟಿರಿಸಿ ಕೆಳಗೊಳರು ಬಗ್ನಿಯಂ ಪಿಡಿದು ನಿಂದು ಬೆಳೆದಲ್ಲಿ ಬೆಳೆ ಹುಟ್ಟಿದಲ್ಲಿ ಹುಟ್ಟೆಂದಿಳುಹಲು ಇಳುಹಲಾರದೆ ಬಾಯಿ ಬಿಡಿದು ನಟ್ಟಿರಳು ಸುಡಗಾಡಳೊಬ್ಬರೋರಂತೆ ಬಾಯಿಬಿಟ್ಟು ಹಲಬುವ ವೀರನಾರಿಯಾವಳು ಮೀರೆ ಸುಟ್ಟೆಯಾದಳು ನಿನ್ನ ವೀರ ಬಾಹುಕ ನಾನೆ ಕದ್ದು ಸುಡಬಂದೆ ನಿನ್ನ ನೆಟ್ಟೆಲವ ಮುರುವನಂದರ ಮಣಸಿ ಬಂದು ಹಿಡಿದಿದ್ದ ಕಿಚ್ಚಂ ಕೆದರಿ ಮುಟ್ಟಿಗೆಯ ಮೇಲಿದ್ದ ಸುತನ ಹಿಂಗಾಲ್ ಬಿಡಿದು ಬಿಸುಟಂ ಭೂಪನು ಬಿಸುಡದಿರು ಬಿಸುಡದಿರು ಬೇಡ ಬೇಡ ಕಟಕಟ ಹಸುಳೆ ನೊಂದಹನೆಂದು ಬೀಳುವವ ನೆತ್ತಿ ತಕ್ಕಿಸಿಕೊಂಡು ಕುಲವ ನೋಡದೆ ಬೇಡಿ ಕೊಂಬೆ ನೀವ ನನ್ನ ಮಗನಲ್ಲ ನಿನ್ನ ಶಿಶುವಿನೋಪಾಲ್. ಹರಿಶ್ಚಂದ್ರ ಕಾವ್ಯದೊಳಗೆ ತಾರಾಮತಿ ಶೋಕಿದ ಗಳಗಳನೆ ಮುನ್ನ ಬೆಂದೊಳೆದರ್ಥ ಕರಿಗೊಳ್ಳಿಗಳನ್ನೆಲ್ಲವಂ ಅವು ಸುಟ್ಟು ಉಳಿದು ಕಟಿಗೆ ತಂದು ಹಾಕಲಿಕ್ಕೆ ಹತ್ಯ ತನ್ನ ಮಗನನ್ನು ಆ ರೋಹಿತಾಶ್ವನನ್ನು ಸುಡಲಿಕ್ಕೆ
ಸುಟ್ಟು ಉಳಿದಿರ್ತಕ್ಕಂಥ ಕಟಿ ಹೆಂಗೆ ಸುಟ್ಟಾಗಲ ಅಂದ್ರೆ ಗಳಗಳನೆ ಮುನ್ನದೆಂದೊಳೆದಿರ್ತ ಧಗಧಗನೆ ಅಲ್ಲ ಹೆಣ ಸುಡು ಕಟಿಗೆ ಧಗಧಗ ಅಂತಂದ್ಬಾರ್ದು ಅವು ಗಳಗಳ ಸುಟ್ಟಾವಂತ ಗಳಗಳನೆ ಮುನ್ನ ಬೆಂದೊಳೆದಿರ್ತ ಕರಿಗೊಳ್ಳಿಗಳನ್ನೆಲ್ಲವಂ ಸಿದುಗಿ ತಂದೊಟ್ಟಿ ಮೇಲೆ ಮಂಗಳಮಯ ಕುಮಾರನಂ ಪಟ್ಟಿರಿಸಿ ಕೆಲಗಳು ಉರಿವಗ್ನಿಯಂ ಹಿಡಿದು ನಿಂದು ಬೆಳೆದಲ್ಲಿ ಬೆಳೆ ಹುಟ್ಟಿದಲ್ಲಿ ಹುಟ್ಟೆಂದು ಇಳುಹರು ಇಳುಹಲಾರದೆ ಬಾಯಿಬಿಳಿದು ನಟ್ಟಿರಳು ಸುಡಗಾಡಳೊಬ್ಬರೋರಂತೆ ಬಾಯಿಬಿಟ್ಟು ಹಲಬುವ ವೀರನಾರಿಯಾವಳು ನೀರೆ ಸು ಅವಂತ ನೀರಿ ಸುಟ್ಟಿಯಾದರೆ ನಿನ್ನ ವೀರಬಾಹುಕ ನಾಳೆ ಕದ್ದು ಸುಡಬಂದೆ ನಿನ್ನ ನೆಚ್ಚಲವ ಮುರಿವನಂದರ ವಣಿಸಿ ಬಂದು ಹಿಡಿದಿದ್ದ ಕಿತ್ಸಂ ಕೆದರಿ ಮುಟ್ಟಿಗೆಯ ಮೇಲಿದ್ದ ಸುತನ ಹಿಂಗಾಗ್ಬಿಡಿದು ಬಿಸುಟಂ ಭೂಪನು ಬಿಸುಡದಿರು ಬಿಸುಡದಿರು ಬೇಡ ಬೇಡ ಕಟಕಟ ಹಸುಳೆ ನೊಂದಹನೆಂದು ಬೀಳುವವ ನೆತ್ತಿ ತಕ್ಕಿಸಿಕೊಂಡು ಕುಲವ ನೋಡದ ಬೇಡಿ ಕೊಂಬೆ ನವ ನನ್ನ ಮಗನಲ್ಲ ನಿನ್ನ ಶಿಶುವಿನೋಪಾದಿ ಸುಡಲು ಅನುಮತವನಿತ್ತು ಕರುಣಿಸು ಅಲ್ಲಿಗಲ್ಲಿಗೆ ಬೆಳೆದ ಬೆಳೆಗಳಿಂ ಮೆಳೆಗಳಿಂ ದಲ್ಲಿಗಲ್ಲಿಗೆ ನನ್ನ ದೆರೆಗಳಿಂ ಕೆರೆಗಳಿಂ ಪರಿವ ಪರಿಕಾಲ್ಗಳಿಂದೇ ಕಂಜ ಕುಮುದಂಗಳಿಲ್ಲದ ಸರಂ ಸರದಿ ರಂಜಿಸದ ಸುಖಪಿಕಂ ಸುಖಪಿಕಂಗಳಿಗೆ ಮಂಜರಿಯ ನೀಯದಿಯ ಮಾವು ಮಾವುಗಳ ನಾಕ್ಕಿಂತ ಬಾಯ್ಪಾಟ್ ಮಾಡಿಕೊಂಡಿರು ಅಂದ್ರೆ ನಿಮ್ಗೆ ಹೇಳಿ ಚಲೋ ಆಗ ಯಾವಾಗ ಹೇಳಿದ್ರು ಇವನ್ನ ಹೇಳ್ತಿರ್ತಿಲ್ಲ ಎಂಥ ಕಾವ್ಯ ಅದ್ರದ್ದು ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ತೇಜಿ ರಂಗಾಖಿಲೆ ಅಂಬರ ಆ ವಸ್ತ್ರ ನೋಡಿದ್ರೆ ಆನಂದ ಆಗಬೇಕು ಹಂಗೇನದಂದ್ರೆ ಆ ವಸ್ತ್ರದ ಮೇಲೆ ಒಂದು ಸೌಂದರ್ಯಪೂರ್ಣವಾಗಿರ್ತಕ್ಕಂಥದ್ದೇನದ ಅಂತಂದ್ರೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಬಣ್ಣದ ಅತ್ಯಂತ ಸುಂದರವಾಗಿರ್ತಕ್ಕಂಥ ಕುಸುರದ ಇಂಥದ್ದೇನದ ಅಂದ್ರೆ ಗಣಪತಿಯ ಒಂದು ವಸ್ತ್ರ ಅನ್ನೋ ವಸ್ತುನು ಹೆಂಗಿರಬೇಕು ಅಂದ್ರೆ ಮನಸ್ಸಿಗೆ ಆನಂದವನ್ನು ಉಂಟು ಮಾಡ್ತಕ್ಕಂಥದ್ದು ಅಲಂಕಾರ ಹಂಗಿರಬೇಕು ಭಗವಂತನ ಅಲಂಕಾರ ಅನ್ನುವಂಥದ್ದು ಏನಿರಬೇಕು ಅಂತಂದ್ರೆ ಹಂಗೆ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದು ಜೇಥ ಸಾಹಿತ್ಯವಾಣೆ ಸಪೂರ ಉಜಾಳಾಚೆ ಅನಿತ್ಯ ಶಬ್ದ ರಚನೆತಿಲ್ ಅಲಂಕಾರ ಹೇತ್ಯ ವಸ್ತ್ರಾಚೆ ಚಕಿತ ತಲಂ ತಂತು ತಲಂ ಅಂತಂದ್ರೆ ಹೆಣಿಕಿ ಅರ್ಥಾತ ನೇಗಿ ಆ ನೇಗಿ ಹೆಂಗಿರ್ತದೆ ಅಂತಂದ್ರೆ ಈ ನೋಡ್ರಿ ಅವೆಲ್ಲ ಬನಾರಸಿ ಗಿನಾರಸಿ ಸೀರೆ ಇರ್ತಾವಲ್ಲ ನಾಲ್ಕು ಪೀಳಿಗೆ ಬರ್ತಾವ ಆ ಬನಾರಸಿ ಸೀರೆ ಅದು ಅದು ನೇಗಿ ಹೆಂಗಿರ್ತದೆ ಅಂತಂದ್ರೆ ಇದು ನಮ್ಮ ಇವ್ರದ್ದು ಒಂದು ಅಜ್ಜಂದು ಮುತ್ತಜ್ಜಂದು ಅಥವಾ ಮುತ್ತಜ್ಜಿದು ಅಂತ ತಿಳ್ಕೊಂಡು ಹೇಳು ಹಂಗೇನು ಇರ್ತಾವ ಅಂತಂದ್ರೆ ಆ ಸುಂದರವಾಗಿರ್ತಕ್ಕಂಥದ್ದು ಘಟಿಮುಟ್ಟಿ ಆಗಿರ್ತಕ್ಕಂಥ ನೇಗಿ ಉಳ್ಳಂಥವುಗಳು ಸುಂದರವಾಗಿರೋ ಕುಸುರು ಉಳ್ಳಂಥದ್ದು ಇಂಥದ್ದೇನದ ಅಂತಂದ್ರೆ ಆ ಗಣಪತಿಯ ಒಂದು ಸುಂದರವಾಗಿರ್ತಕ್ಕಂಥ ಒಂದು ವಸ್ತ್ರದ ಯಾವ ಭಾವದೊಳಗದ ಅಂತಂದ್ರೆ ಆ ಒಂದು ಅಷ್ಟಾದಶ ಅರ್ಥಾತ್ ಯಾವ ರೀತಿಯಾಗಿ ಸುಂದರವಾಗಿರ್ತಕ್ಕಂಥ ಶಬ್ದಗಳಿಂದ ಕೂಡ್ಕೊಂಡಿರೋದು ಆ ಸುಂದರವಾಗಿರ್ತಕ್ಕಂಥ ಶಬ್ದಗಳ ಏನವ ಅಂತಂದ್ರೆ ಅವನು ವಸ್ತ್ರ ದೇಖ ಕಾವ್ಯನಾಟಕ ಜೇ ನಿರ್ಧಾರಿತ ಸಕೌತುಕ ಚಾಚಿ ಋಣ ಧುಣತಿ ಕ್ಷುದ್ರ ಘಂಟಿಕಾ ಅರ್ಥಧ್ವನಿ ಶ್ರೀರಾಮ್ ಬಹಾ ಕೌತುಕಾನೆ ಕಾವ್ಯನಾಟಕ ವಿಷಯ ವಿಚಾರ ಕೇಲಾಸ್ತಾ ಈ ಕಾವ್ಯನಾಟಕೆ ತ್ಯಾ ಗಣಪತಿಚ್ಯ ಪಾಯಾತಿ ಲಹಾನ್ ಘಾಗ್ರೆ ಆಸೂನ್ ತ್ಯ ಅರ್ಥರೂಪಾವ ಋಣ ಧುಣತಸ್ತಾ ಜ್ಞಾನೇಶ್ವರ ಮಹಾರಾಜರಿಗೆ ಅಧ್ಯಾತ್ಮ ಶಾಸ್ತ್ರವನ್ನು ಹೇಳಬೇಕಾಯಿತು ಆದ್ದರಿಂದ ಕಾವ್ಯನಾಟಕಗಳ ಸ್ಥಾನ ಎಲ್ಲಿ ಬೇಕು ಅಲ್ಲೇ ಇಟ್ಟಿದ್ದಾರೆ ಕಾವ್ಯನಾಟಕಗಳಿಗೆ ಎಷ್ಟು ಮಹತ್ವ ಇರಬೇಕು ಎಲ್ಲಿರಬೇಕು ಅದು ಎಲ್ಲಿ ಯಾವಾಗೋ ಒಂದು ಸಲ ಏನದ ಅಂತಂದ್ರೆ ನಮಗೆ ಜೀವನದಲ್ಲೇ ನಮ್ಮ ಮನಸ್ಸಿಗೆ ಸಮಾಧಾನ ಆನಂದವನ್ನು ಉಂಟು ಮಾಡ್ತಕ್ಕಂಥದ್ದು ಆದ್ದರಿಂದ ಏನದ ಅಂದರೆ ಕಾವ್ಯನಾಟಕಾದಿಗಳು ಅಧ್ಯಾತ್ಮ ದೃಷ್ಟಿಯಿಂದ ಮಹತ್ವ ಇಲ್ಲ ಅಂತ ತಿಳ್ಕೊಂಡಿಲ್ಲ ಅವು ಮನಸ್ಸಿಗೆ ಆನಂದವನ್ನು ಉಂಟು ಮಾಡೋ ದೃಷ್ಟಿಯಿಂದ ಅವುಗಳಿಗೆ ಏನದ ಅಂದರೆ ಸ್ಥಾನದ ಎಲ್ಲಿ ಸ್ಥಾನದ ಅಂದರೆ ಪಾದಗಳಲ್ಲಿ ಅದ ಕಾವ್ಯನಾಟಕಾದಿಗಳು ಏನವು ಅಂದರೆ ಆ ಗುಂಗುರು ಇದ್ದಂಗೆ ಅರ್ಥಾರ್ಥ ಏನು ಅಂದ್ರೆ ಅದಕ್ಕೆ ಏನಂತಾರೆ ಆ ಕಾಲಲ್ಲಿ ಕಟ್ಕೊಂಡಿರ್ತಕ್ಕಂಥ ಏನು ಅಂತಂದ್ರೆ ನೂಪುರು ಇದ್ದಂಗೆ ಅಂತ ಕಾವ್ಯನಾಟಕಾದಿಗಳು ಹೆಂಗೆ ಒಂದು ಸಣ್ಣ ಘಂಟಿರ್ತಕ್ಕಂಥ ನೂಪುರುಗಳಿದ್ದಂಗೆ ನಲ್ಲಿ ಕತ್ತು ಕೂಡಲೇ ಅವುಗಳ ಸುಂದರವಾಗಿರ್ತಕ್ಕಂಥ ಧ್ವನಿ ಅನ್ನುವಂಥದ್ರಿಂದ ಏನಾಗ್ತಂದ್ರೆ ಮನಸ್ಸಿಗೆ ಆನಂದ ಅನ್ನುವಂಥದ್ದು ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ ಕಾವ್ಯನಾಟಕ ದೇ ನಿರ್ಧಾರಿತ ಸಕೌತುಕ ಜಾಚಿ ಋಣ ಧುಣತಿ ಕ್ಷುದ್ರ ಘಂಟಿಕಾ ಅರ್ಥಧ್ವನಿ ಶ್ರೀರಾಮ ಮತ್ತು ಆ ಕಾವ್ಯ ನಾಟಕಗಳು ಸಹಿತ ಎಂಥ ಅರ್ಥವುಳ್ಳಂಥವುಗಳವ ಅಂದ್ರೆ ಅಂತಃಕರಣಕ್ಕೆ ಆನಂದವನ್ನುಂಟು ಮಾಡ್ತಕ್ಕಂಥ ಅರ್ಥಗಳವ ಅಂತಃಕರಣದಲ್ಲಿ ವಿಕಾರವನ್ನುಂಟು ಮಾಡ್ತಕ್ಕಂಥ ಅರ್ಥಗಳಲ್ಲ ಅಂತಃಕರಣದಲ್ಲಿ ಸಮಾಧಾನವನ್ನುಂಟು ಮಾಡ್ತಕ್ಕಂಥ ಆನಂದವನ್ನುಂಟು ಮಾಡ್ತಕ್ಕಂಥ ತೇನ ಪುಲಸ್ತ್ಯನಂದನೇನ ಸಂಕ್ರಂದನೇನ ಅಂತ ತಿಳ್ಕೊಂಡು ಎಷ್ಟು ಆ ಅರ್ಥ ಕೇಳಿದ್ರೆ ಆನಂದ ಆಗ್ತದೆ ಆ ಒಂದು ಭಾವವನ್ನು ಕೇಳಿದ್ರೆ ಆನಂದ ಆಗ್ತದೆ ಅರ್ಥಾರ್ಥ ಏನು ಅಂತಂದ್ರೆ ಹೆಂಗೋ ಹಂಗೇನದ ಅಂತಂದ್ರೆ ಅರ್ಥಾತ್ ಚಂಪು ರಾಮಾಯಣದಲ್ಲಿ ಬರ್ತದಲ್ಲ ಆ ರಾವಣ ಏನು ಮಾಡಿದ್ದ ಅಂತಂದ್ರೆ ತನ್ನ ವಾಟಿಕಾದಲ್ಲೇ ನೀರು ಹಾಕಲಿಕ್ಕೆ ಆ ದೇವತೆಗಳ ಒಂದೇನು ಅಂದ್ರೆ ಆ ಇವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದ ದೇವತಾ ಸ್ತ್ರೀಯರನ್ನು ಅವ್ರಿಗೇನಂತಾರೆ ಅವ್ರಿಗೆ ಅಪ್ಸರೆಯರನ್ನೆಲ್ಲ ಕರ್ಕೊಂಡು ಬಂದಿದ್ದ ಅವ್ರ ಕೈಯಾಗಿ ಇಂತಿಂಥ ಬಂಗಾರದ ಕೊಡ ಕೊಟ್ಟು ಅವ್ರನ್ನ ಗಿಡಗಳಿಗೆ ನೀರು ಹಾಕ್ಲಿಕ್ಕೆ ಕಟ್ಟಿದ್ದ ಏನು ಐಶ್ವರ್ಯ ಒಂದು ಅಂತಿಂದ ಅರ್ಥಾರ್ಥ ಏನು ಅಂದ್ರೆ ಪಾಪ ಅವು ಗೋಳೆ ಹಾಕ್ತಿತ್ತು
ಏನಾದ್ರು ಪಡ ಹೊತ್ತು ನೀರು ಹಾಕಿದ್ದು, ಏನು ಪಡ ಹೊತ್ತು ನೀರು ತಂದದ್ದು, ಬರೇ ಥೈ ಥೈ ಕುಣಿದದ್ದು. ಹಿಂಗಾಗಿ ಪಾಪ ಅವರು ಪಡ ಹೊತ್ತು ನೀರು ಹಾಕ್ಲಿಕ್ಕೆ ಹಚ್ಚಿದ ಕೂಡಲೇ ಅವು ಅತ್ಗೋತ ನೀರು ಹಾಕ್ತಿದ್ರು. ಅತ್ಗೋತ ನೀರು ಹಾಕುವಾಗ ಕೊಡದೊಳಗಿಂದ ಕಣ್ಣೀರು, ಕಣ್ಣಾಗಿಂದ ಬಿಸಿನೀರು ಬೀಳ್ತಿದ್ವು. ಹಿಂಗಾಗಿ ಏನಾಗ್ತಿದ್ವು ಅಂತಂದ್ರೆ ಅವು ಪಾಪ ಅತ್ಗೋತ ನೀರು ಹಾಕ್ತಿದ್ವು. ಆಮೇಲೆ ಆ ವೃಕ್ಷಗಳಲ್ಲಿ ಏನು ಹೂಗಳಾಗ್ತಿದ್ವು, ಆ ಹೂಗಳಾದ ಕೂಡಲೇ ಹೂ ಎಲ್ಲಿ ಬೀಳ್ತಾವು ಅನ್ನೋ ಭಯದಿಂದ ಪಚೇಲಿ ಮಾನಾನಾಮಪಿ ಕುಸುಮಾನಾಂ ಪದನ ಭಯಮಾಶಂಕ ಮಾನಾ ಪವಮಾನಾ ಪರಿಸ್ಪಂದಿತುಮಪಿ ಪ್ರಭವೋನ ಭವಂತಿ ಅಂತ ಬರೀತಾರೆ. ಪಚೇಲಿ ಮಾನಾನಾಮಪಿ ಕುಸುಮಾನಾಂ ಪದನ ಭಯಮಾಶಂಕ ಮಾನಾ ಪವಮಾನಾ. ಅತಿ ಪಕ್ವಾಗಿರ್ತಕ್ಕಂಥ, ಹಣ್ಣಾಗಿರ್ತಕ್ಕಂಥ, ಬೀಳಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಹೂಗಳು ಎಲ್ಲಿ ಕೆಳಗೆ ಬಿದ್ದು ಅಂದ್ರೆ ರಾವಣ ನನ್ನ ಮೇಲೆ ಸಿಟ್ಟಿಗೇರ್ತಾನೋ ಅಂತ ತಿಳ್ಕೊಂಡು ಪವಮಾನಾ ಪರಿಸ್ಪಂದಿತುಮಪಿ ನ ಪ್ರಭವಂತಿ. ಗಾಳಿ ಬೀಸ್ಲಿಕ್ಕೂ ಹೆದರ್ತಿತ್ತಂತ, ಚೌಕಾಶೆ ಬೀಸ್ತಿ ಹೂ ಬಿದ್ದರೆ ಎಲ್ಲಿ ಗಾಳಿ ರಾವಣ ನನಗೆ ಬೈತಾನೋ ಅನ್ನುವಂಥ. ಇದು ಖರೆ ಏನು ಅಂದ್ರೆ ಅರ್ಥಧ್ವನಿ. ಇಂಥ ದಿವ್ಯವಾಗಿರ್ತಕ್ಕಂಥ ಅರ್ಥ ಏನು ಅದರೊಳಗದ ಅಂದ್ರೆ ಆ ಕಾವ್ಯನಾಟಕಾದಿಗಳಲ್ಲದ. ಇದು ಏನಾಗ್ತದೆ ಅಂದ್ರೆ ಮನಸ್ಸಿಗೆ ಆನಂದವನ್ನು ಉಂಟು ಮಾಡ್ತಕ್ಕಂಥದ್ದು. ನೃತ್ಯ ಮಾಡೋರು ಕುಣಿಲಿಕ್ಕೆ ಹತ್ತು ಅಂದ್ರೆ ಒಂದು ಚೂರು ತಾಳ ತಪ್ಪಿದ್ರೆ ಅದೇನಾಗಿ ಹೋಗ್ತದೆ ಅಂದ್ರೆ ಅಸಹ್ಯ ಆಗಿ ಹೋಗ್ತದೆ. ಆ ನೃತ್ಯದ ಕುಣಿತದೊಳಗೆ ಏನಾದರೂ ತಾಳ ತಪ್ಪಿದ್ರೆ ಇವ್ರು ಗೆಜ್ಜು ಒಂದು ಕಡೆ ಬಾರಿಸೋದು, ತಬಲಾ ಒಂದು ಕಡೆ ಬಾರಿಸೋದು, ಅದಕ್ಕೆತ್ತಿವು ಅಂತಂದ್ರೆ ಅದೇನಾಗ್ತದೆ ಅಂದ್ರೆ ರಸಭಂಗ ಆಗ್ತದೆ. ಆದ್ದರಿಂದ ಹೆಂಗಿರಬೇಕು ಅಂತಂದ್ರೆ ಆ ತಬಲಾದ ಪ್ರತಿ ಎಲ್ಲ ಒಂದು ಇದರಲ್ಲೇ ಏನು ಅಂತಂದ್ರೆ ಅರ್ಥಾತ್ ಎಲ್ಲ ಪ್ರಕಾರವಾಗಿರ್ತಕ್ಕಂಥ ಕಲೆಗಳಲ್ಲೇ ನೃತ್ಯ ಕಲಾ ಅನ್ನುವಂಥದ್ದು ಒಂದೇ ಒಂದು ಎಂಥ ಕಲಾ ಅದ ಅಂತಂದ್ರೆ ಅತ್ಯಂತ ಕಠಿಣವಾಗಿರ್ತಕ್ಕಂಥದ್ದು, ಸೂಕ್ಷ್ಮವಾಗಿರೋದು ಮತ್ತು ಸರ್ವಾಂಗಪೂರ್ಣವಾಗಿರ್ತಕ್ಕಂಥ ಕಲಾ. ನೃತ್ಯದೊಳಗೆ ಏನದ ಅಂದ್ರೆ ಸರ್ವಾಂಗಪೂರ್ಣವಾಗಿರ್ತಕ್ಕಂಥ ಎಲ್ಲ ಕಲಾನು ಅದರೊಳಗಿಂದ ಅಭಿವ್ಯಕ್ತವಾಗ್ತಕ್ಕಂಥವರು. ನೃತ್ಯ ಕಲಾ ಅನ್ನುವಂಥದ್ದು ಏನದ ಅಂತಂದ್ರೆ ಅದು ಸಂಪೂರ್ಣವಾಗಿ ಮನುಷ್ಯರನ್ನ ಸಮರಸ ಅರ್ಥಾತ್ ತನ್ಮಯಗೊಳಿಸ್ತಕ್ಕಂಥ ಕಲಾ. ಆ ನೃತ್ಯ ಮಾಡ್ಲಿಕ್ಕೆ ಹತ್ರು ಅರ್ಥಾತ್ ಒಳ್ಳೆ ರಸಮಯವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಯ್ತು ಅಂದ್ರೆ ಸತ್ತವ್ರು ಅಷ್ಟೇ ತಲೆ ಹಾಕಂಗಿಲ್ಲ, ಜೀವಂತಿದ್ದವ್ರು ಎಲ್ಲರೂ ಏನು ಮಾಡ್ಲಿಕ್ಕೆ ಬೇಕು ಅಂತಂದ್ರೆ ಅದ್ರ ಜೊತೆ ಸ್ವಲ್ಪ ಇಲ್ಲ ಹಿಂಗೆ ಹಿಂಗೇ ಮಾತಾಡ್ತಾರೆ, ಇಲ್ಲ ಹಿಂಗೆ ಹಿಂಗೆ ಎಲ್ಲರೇ ಒಂದು ಕಡೆಗೆ ಏನಾಗ್ತಿರ್ತದೆ ಅಂತಂದ್ರೆ ಅದು ಸ್ಪಂದನ ಆಗ್ತಾ ಇರ್ತದೆ. ಕೆಲವು ಕೂತಲ್ಲೇ ಆ ವಿಡಿಯೋ ಇರೋ ತೋರಿಸ್ತಾ ನೋಡಿದ್ರೆ ಆ ನೃತ್ಯದ ಸಂದರ್ಭ ಇದ್ದಾಗ ಒಬ್ರು ಹಿಂಗೆ ಮಾಡ್ತಾರೆ, ಅದು ಸ್ವಾಭಾವಿಕವಾಗಿ ಬರ್ತಾ ಬರ್ತಾ ಅದು ಮನುಷ್ಯ ಜೀವನ ಸತ್ತವರು ಏನು ಮಾಡ್ಲಿಕ್ಕಿಲ್ಲ ಅಂತ ಮೈ ಅಳಿಗಾರಿಸ್ಲಿಕ್ಕಿಲ್ಲ ಅಷ್ಟೇ. ಜೀವಂತಿದ್ದವರು ಅವ್ರ ಶಾಣೆ ಇರಲಿ ಧಾಟ್ ಇರಲಿ ಅದರ ಗತಿ ಇರಲಿ ಇಲ್ಲದೇ ಇರಲಿ ಅವ್ರು ಏನು ಮಾಡ್ಲಿಕ್ಕೆ ಶಕ್ತಿಲ್ಲ ಅಂತ ಏನಾದ್ರೆ ಒಟ್ಟು ಎತ್ತಲಾಗಿದ್ದಾರೆ ಒಂದು ಕಡೆ ಅದು ಸ್ಪಂದನ ಆಗ್ತಾ ಇರ್ತದೆ. ಬಟ್ಟರೆ ಮಾಡ್ತಿರ್ತಾರೆ, ತಲೆಯರೆ ಮಾಡ್ತಿರ್ತಾರೆ, ಗೋಣರೆ ಮಾಡ್ತಾರೆ, ಕೆಲವು ಹಿಂಗೆ ಡೋ ಅರ್ಥಾರ್ಥ ಇರೋದು ಹಿಂಗೆ ಇದನ್ನೇ ಮಾಡ್ತಿರ್ತಾರೆ. ಆದ್ದರಿಂದ ಏನದ ಅಂತಂದ್ರೆ ಈ ನೃತ್ಯಕ್ಕೆ ಅತ್ಯಂತ ಒಂದು ಏನು ಮಾಡಿಕೊಡ್ತಾ ಮೆರ್ಗೆ ಕೊಡ್ತಕ್ಕಂಥದ್ದು ಯಾವುದು ಅಂದ್ರೆ ಗೆಜ್ಜೆ ಗೆಜ್ಜೆ ಕಟ್ಟಿಕೊಂಡು ನೃತ್ಯ ಮಾಡಿರ್ತಾರೆ. ನಿತ್ಯ ನೃತ್ಯ ಅಂತಾರೆ ಏನ್ರಿ, ನೃತ್ಯದ ಸಂಕೇತ ಅಲ್ಲೇನು ಗೆಜ್ಜೆ ಅನ್ನುವಂಥದ್ದು ಏನದನೋ ನೃತ್ಯದ ಸಂಕೇತದ. ಪ್ರೇಮದ ಸಂಕೇತ ಯಾವುದು ಅಂದ್ರೆ ಕೊಳಲು, ಅರ್ಥಾತ್ ಪ್ರೇಮದ ಸಂಕೇತ ಯಾವುದು ಅಂದ್ರೆ ಕೊಳಲು. ಕೊಳಲು ಓದ್ಲಿಕ್ಕೆ ಹತ್ರ ಅಂದ್ರೆ ಅದರೊಂದು ಸ್ವರೂಪನೇ ಬೇರೆ ಇರ್ತದೆ. ಆದ್ದರಿಂದ ಕೃಷ್ಣನ ಕೈಯಾಗಿ ಕೊಳಲು ಯಾಕದ ಅಂತಂದ್ರೆ ಪ್ರೇಮದ ಸಂಕೇತ ರೂಪದಲ್ಲಿ ಕೃಷ್ಣನ ಕೈಯಾಗಿ ಕೊಳಲು ಅದ. ಹೆಂಗೋ ಹಂಗೆ ಇರೋದಂದ್ರೆ ಈಗ ನೋಡಿ ನೀವು ಯಾವುದಾದ್ರು ನೃತ್ಯದ ಸಿನಿಮಾ ಆಯ್ತು ಅದ್ರ ಗೆಜ್ಜೆ ತೋರಿಸಿರ್ತಾರಲ್ಲ ಮುಂಚೆ, ಯಾವುದಾದ್ರು ಒಂದು ನೃತ್ಯದ ಸಿನಿಮಾ ಇತ್ತು ಅಂದ್ರೆ ಅದರ ಮುಂಚೆ ಯಾವುದು ಹಾ ಸರ್ಗಮ್ದವ್ರು ನೋಡ್ಬೇಕು ಆ ಮುಂಚೆ ಆ ಗೆಜ್ಜೆ ತೋರಿಸಿ. ಗೆಜ್ಜೆ ಇಲ್ಲದ ನೃತ್ಯ ಇಲ್ಲ, ಗೆಜ್ಜೆ ಇಲ್ಲ ಏನಿಲ್ಲ ಅಂದ್ರೆ ನೃತ್ಯ ಇಲ್ಲ. ನೃತ್ಯ ಮಾಡ್ತಾರೋ ಅಂತಾರೆ ಗೆಜ್ಜೆ ಮುಂಚೆ ಕಟ್ಟಿಕೊಂಡ್ರೆ ನೃತ್ಯ. ಹೆಂಗೋ ಹಂಗೆ ಏನದ ಅಂದ್ರೆ ಗಣಪತಿ ನೃತ್ಯ ಮಾಡಿದ. ಗಣಪತಿ ಏನು ಮಾಡ್ತಿದ್ದ ಅಂದ್ರೆ ನೃತ್ಯ ಮಾಡ್ತದೆ. ಬ್ರಹ್ಮ ತಾಳಧರಿ ಅಂತ ಬರ್ತದಲ್ಲ, ನಾಚೇ ಗಣಪತಿ ಬ್ರಹ್ಮ ತಾಳಧರಿ ಅಂತ. ತಾಂಡವ ನೃತ್ಯಕರಿ ಅಲ್ಲ, ನೃತ್ಯಕರಿ ಗಜಾನನ ತಾಳಧರಿ ಬ್ರಹ್ಮ ಅಂತ ತಿಳ್ಕೊಂಡು ಬರ್ತದೆ. ನೃತ್ಯ ಮಾಡ್ಲಿಕ್ಕೆ ಹತ್ತದ ಗಣಪತಿ ಕುಣಿಲಿಕ್ಕೆ ಹತ್ತಂತ, ಅದ್ಭುತ ಕೆಲಸ. ಗಣಪತಿ ಕುಳಿ ಮತ್ತೆ ಯಾರು ಕುಳಿದ್ರು ಅಂತ ಹೇಳಿ ಕಡ್ಡಿ ಇಲ್ಲ, ಏನು ಸ್ವಂಡಿ ಏನು ಹಟ್ಟಿ ಏನು ಕೈ ಕಾಲು ಆದರೂ ಸಹಿತ ದಿವ್ಯ ಆಯಿತು ನೃತ್ಯ ಅಂತ ಹೇಳ್ತಾರೆ. ಎದರಿಂದ ಹೆಂಗೆ ಅಂತ ತಿಳ್ಕೊಂಡು ಕೇಳಿದ್ರೆ ಅವನ ಆ ಕಾಲೊಳಗಿನ ಕ್ಷುದ್ರ ಘಂಟಿಕಾ ಏನವನು, ಆ ನೃತ್ಯ ಮಾಡಬೇಕಾದಾಗ ಕಟ್ಕೋತಕ್ಕಂಥ ನೂಪುರುಗಳು ಏನವನು, ಅವು ಏನು ಒಂದು ಮಧುರವಾಗಿರ್ತಕ್ಕಂಥ ಸ್ವರಗಳನ್ನು ಉಚ್ಚಾರ ಮಾಡ್ತಾವು, ಆ ಒಂದು ಸ್ವರಗಳು ಹೆಂಗವಂದ್ರೆ ಅರ್ಥಧ್ವನಿ. ನಾನಾ ಪ್ರಮೇಯಾಂಚಿ ಪರೀ ನಿಪುಣ ಪಣೆ ಪಾಹತ ಕುಸರಿ ದಿಸತಿ ಉಚಿತ ಪದೇ ಮಾಧಾರಿ ರತ್ನೇ ಭಲಿ ಶ್ರೀರಾ ತ್ಯಾತ್ ಪ್ರತಿಪಾದನೆಯಲ್ಲಿ ಅನೇಕ ಪ್ರಕಾರ ಚಿ ತತ್ವೆ ಓ ತ್ಯಾತಿ ಕುಶಲತ ಎಂಥ ಬಾರ್ಕಾಯಿನೇ ವಿಚಾರ ಕೇಳಾಸ್ತಾ
या मध्ये निवडक वेचांची काही चांगली रत्ने आढळतात. अर्थात ಏನು ಅಂತಂದ್ರೆ ಆ ಗೆಜ್ಜೆ ಅಂತ ಅನ್ನುವಂತಾವೇನವನು ಅರ್ಥಧ್ವನಿಯನ್ನು ಉಂಟು ಮಾಡತಕ್ಕಂತ ಗೆಜ್ಜೆನವನು ಅವೆಲ್ಲ ಸುಮ್ಮನೆ ಏನು ಹೆಂಗೋ ಇರತಕ್ಕಂತವಲ್ಲ. ಮತ್ತೆ ಹೆಂಗವ ಅಂತ ತಿಳ್ಕೊಂಡು ಕೇಳಿದ್ರೆ ಅದರೊಳಗೂ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಗೆಜ್ಜೆಗಳವ, ಸುಂದರವಾಗಿರ್ತಕ್ಕಂಥ ರತ್ನಗಳಿಂದ ಕೂಡ್ಕೊಂಡಿರ್ತಕ್ಕಂಥ ಗೆಜ್ಜೆಗಳವ. ಸುಂದರವಾಗಿರ್ತಕ್ಕಂಥ ಒಂದೇನು ಅಂದ್ರೆ ಅರ್ಥಾರ್ಥ ಸುಂದರವಾಗಿ ಅರ್ಥ ಒಂದು ಶಬ್ದವನ್ನು ಉಂಟು ಮಾಡತಕ್ಕಂಥವುಗಳು ಅಂತಹ ಒಂದೇನು ಅಂದ್ರೆ ರತ್ನಗಳ ಯಾವ ರತ್ನ ಅಂತಂದ್ರೆ ಪ್ರಮೇಯ ರತ್ನ ಅಂತಿ. ಸುಂದರವಾಗಿರ್ತಕ್ಕಂಥ ತತ್ವಗಳನ್ನು ಪ್ರತಿಪಾದನೆ ಮಾಡತಕ್ಕಂಥವಳು. ಕಾವ್ಯನಾಟಕಾದಿಗಳಲ್ಲಿ ಸಾಹಿತ್ಯದಲ್ಲಿ ಸುಂದರವಾಗಿರ್ತಕ್ಕಂಥ ತತ್ವಗಳನ್ನು ಪ್ರತಿಪಾದನೆ ಮಾಡುವುದರ ಅರ್ಥ ಏನು ಅಂತಂದ್ರೆ ಸುಂದರವಾಗಿರ್ತಕ್ಕಂಥ ಸುಭಾಷಿತಗಳನ್ನು ಹೇಳ್ತಕ್ಕಂಥವುಗಳೇ ರತ್ನಗಳು. ಸುಂದರವಾಗಿ ಒಂದೊಂದು ಎಷ್ಟು ಚಂದ ಇರ್ತಾವ ಸುಭಾ ಮನಸ್ಸಿಗೆ ಒಂದು ಸಣ್ಣ ವಾಕ್ಯದಿಂದ ಏನಾಗ್ತಕ್ಕಂಥದ್ದಂದ್ರೆ ಅದರೊಳಗಿಂದನ ಈ ಶಾಯರಿ ಶುರುವಾದ. ಸುಭಾಷಿತಗಳದ್ದನ ಒಂದು ಪ್ರಕಾರ ಏನು ಅಂದ್ರೆ ಶಾಯರಿ ಅಂತ ತಿಳ್ಕೊಂಡು. ಅರ್ಥಾತ್ ಏನು ಅಂದ್ರೆ ಶಾಯರಿಗಳಲ್ಲಿ ಏನು ಆ ಶಾಯರಿ ಕೇಳಿದ ಕೂಡಲೇ ನಮ್ದು ಆ ಶಾಯರಿ ಪುಸ್ತಕ ಹೋಗೇಬಿಟ್ಟು ನೋಡ್ಬಾರ್ದು. ತಿಳಿಸಿಲ್ಲ ಆ ಶಾಯರಿ ಕೇಳಿದ ಕೂಡಲೇ ಏನಾಗ್ತದ್ರೆ ಮನಸ್ಸಿಗೆ ಆನಂದ ಆಗ್ತದೆ ಅಂತ ತಿಳ್ಕೊಂಡು ಆ ಅರ್ಥಾತ್ ಆ ಸುಂದರವಾಗಿರ್ತಕ್ಕಂಥ ಪದಗಳೇನವನು, ಆ ಪ್ರಮೇಯಗಳೇನವನು, ತತ್ವಗಳೇನವನು, ತತ್ವ ಅನ್ನುವಂಥದ್ದು ಪ್ರತಿಯೊಂದರೊಳಗೂ ಇರ್ತದೆ. ಪ್ರತಿಯೊಂದರೊಳಗೂ ತತ್ವದ ಇಲ್ಲ, ಸಾಹಿತ್ಯದಲ್ಲಿ ತತ್ವದ, ಕಾವ್ಯದಲ್ಲಿ ತತ್ವದ, ಅಧ್ಯಾತ್ಮದಲ್ಲಿ ತತ್ವದ, ವೇದಾಂತದಲ್ಲಿ ತತ್ವದ, ತತ್ವ ಇಲ್ಲದೇ ಇರತಕ್ಕಂಥ ಸಂಸ್ಕೃತಿನೇ ಇಲ್ಲ ಅಂತ ಹೇಳ್ತಾರೆ. ಇಂಥದ್ದೊಂದು ಸಂಸ್ಕೃತಿ ಅದಪ್ಪ ಅದರಲ್ಲಿ ತತ್ವ ಇಲ್ಲ ಅಂತ ತಿಳ್ಕೊಂಡಿಲ್ಲ. ಬೇಕಾದ ತಗೊಳ್ರಿ, ನೀವು ಚಿತ್ರಕಲಾ ತಗೊಳ್ರಿ, ಸಾಹಿತ್ಯ ತಗೊಳ್ರಿ, ಅಥವಾ ನಾಟಕ ತಗೊಳ್ರಿ, ಅಥವಾ ಮತ್ತಾವುದೋ ಒಂದು ಸಂಗೀತ ತಗೊಳ್ರಿ, ಪ್ರತಿಯೊಂದರೊಳಗೂ ಏನಿರ್ತದೆ ಅಂದ್ರೆ ತತ್ವ ಅನ್ನುವಂಥದ್ದು ಇರ್ತದೆ. ಆ ತತ್ವ ಅನ್ನುವಂಥದ್ದು ಬೇರೆ ಬೇರೆ ಭಾವದೊಳಗೆ ವ್ಯಕ್ತ ಆಗ್ತದೆ. ಆದ್ರಿಂದ ಅದರ ತತ್ವ ಅನ್ನುವಂಥದ್ದು ಏನದ ಅಂತಂದ್ರೆ ನಾನಾ ಪ್ರಮೇಯಾಂಚಿ ಪರಿ ನಿಪುಣಪಣೆ ಪಾಹತ ಕುಸರಿ. ಅರ್ಥಾತ್ ಅತ್ಯಂತ ನಾವು ಜಾಣತನದಿಂದ ಅದಕ್ಕೆ ವಿಚಾರ ಮಾಡಲಾಗಿ ಅವೇನಾಗ್ತದೆ ನಮಗೇನು ಕಂಡು ಬರ್ತದ ಅಂತ ತಿಳ್ಕೊಂಡು ಕೇಳಿದ್ರೆ ಆ ಸುಂದರವಾಗಿರ್ತಕ್ಕಂಥ ನೂಪುರುಗಳಲ್ಲಿಯೂ ಅತ್ಯಂತ ಮಧುರವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥ ನೂಪುರುಗಳಲ್ಲಿಯೂ ಕೆಲವು ಎಂಥೆಂಥ ಸುಂದರವಾಗಿರ್ತಕ್ಕಂಥ ರತ್ನಗಳವ ಅನ್ನೋದು ನಮಗೆ ಅರ್ಥ ಆಗ್ತದೆ ಅಂತ ತಿಳ್ಕೊಂಡು. ತೇಥ ವ್ಯಾಸಾದಿ ಕಾಂಚ ಮತಿ ತೇಚಿ ಮೇಖಲಾ ಮೆರವತಿ ಚೋಖಾಳಪಣೆ ಧಳಕತಿ ಪಲ್ಲವ ಸಡಕ ಶ್ರೀರಾಮ್ ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್.